ಯಾಕ ಒಬ್ಬ ವಾಚ್ಮನ್ ಆಗ್ಬಾರ್ದು ಒಬ್ಬ ಸೂಪರ್ ಸ್ಟಾರ್ ನಮ್ಮ ಕನ್ನಡದಲ್ಲಿ ಈಸ್ ನಾಟ್ ಅ ಕಾಮನ್ ಮ್ಯಾನ್ ಸರ್ ನೀವು ಅಲ್ಲಿ ಏನೋ ಕೇಟರ್ ಮಾಡಕ್ ಹೋಗಿ ಇಲ್ಲೇನೋ ಮಿಸ್ ಹೊಡೆದ್ಬಿಟ್ರೆ ಅವಲ್ಲಿ ಕೇಟರ್ ಇರುತ್ತೆ ಜನ ಏನ್ ಪಡ್ತೀರಾ ಅದನ್ನ ತೋರ್ಲ್ಲ ನಾನೇ ಪಡ್ತೀನಿ ಅದು ಮಾಡಲ್ಲ ಈ ಸಾಂಗ್ ಅಥವಾ ಇನ್ನೊಂದೇನು ಅವಶ್ಯಕತೆ ಇರ್ಲಿಲ್ಲ ಅಲ್ವಾ ನೀವ್ ಯಾಕೆ ನೋಡ್ತೀರಾ ಪಿಕ್ಚರ್ ಸಾಂಗ್ಸ್ ಇಲ್ಲ ಅಂದ್ರೆ ನೋಡ್ತೀನಿ ಪಿಕ್ಚರ್ ಅಂತ ಹತ್ತು ಮಿಲಿಯನ್ ಓಡಿದೆ ಗೊತ್ತಾ ಒಂದು ಸಾಂಗ್ ಹತ್ತು ಮಿಲಿಯನ್ ಜನಕ್ಕೆ ಬೇಕಲ್ವಾ ಇವತ್ತು ಕಂಪ್ಲೀಟ್ ಆಗಿ ಅದು ಅಚೀವ್ ಆಗಿದೆಯಾ ಹಂಡ್ರೆಡ್ ಪರ್ಸೆಂಟ್ ಸೇಮ್ ಹಂಡ್ರೆಡ್ ಆಗಿದೆ ಅನ್ನೋದು ನನ್ ಡೌಟ್ ರಾಬರ್ಟ್ ಇನ್ನ ರಿಲೀಸ್ ಆಗಿರಲಿಲ್ಲ ಅವಾಗ ಆಲ್ರೆಡಿ ಕಾಟೇರೋದು ನಿನ್ ಯಾವ್ದೋ ಪಿಕ್ಚರ್ ನೆಕ್ಸ್ಟ್ ರೆಡಿ ಮಾಡ್ಕೊಂಡ್ರೆ ರೈತರ ಬಗ್ಗೆ ಸಿನಿಮಾ ಸಾಕಷ್ಟು ಬಂದಿದೆ ಆಲ್ರೆಡಿ ಇದು ಯಾವ್ದು ಒಂದು ಪರ್ಸೆಂಟ್ ಈ ಸಿನಿಮಾದಲ್ಲಿ ಯಾವ ಒಂದು ಆಂಗಲ್ ಇಂದ ವಿಶ್ವಮಾನ ಹೇಳಿದ್ರೆ ಅವ್ರನ್ನ ನಿಮ್ ಲೈಫ್ ಇಂದ ಮೈನಸ್ ಮಾಡಿ ನಿಮ್ಗೆ ಅವಾಗ ಇದು ಕ್ಯಾನ್ಸರ್ ಸಿಗುತ್ತೆ ಹಾಯ್ ಫ್ರೆಂಡ್ಸ್ ನ್ಯಾಷನಲ್ ಟಿವಿಯ ಈ ಒಂದು ವಿಶೇಷ ಸೆಗ್ಮೆಂಟಿಗೆ ಸ್ವಾಗತ ನಾನು ಸುಜಯ್ ರಾಜ್ ಸ್ನೇಹಿತರೆ ಇವತ್ತು ನಮ್ಮ ಜೊತೆಗೆ ಎರಡು ಬ್ಲಾಕ್ ಬಸ್ಟರ್ ಹಿಟ್ ಸಿನಿಮಾಗಳನ್ನು ಕೊಟ್ಟು ಮೂರನೇ ಬ್ಲಾಕ್ ಬಸ್ಟರ್ ಸಿನಿಮಾವನ್ನು ಕೊಡಲಿಕ್ಕೆ ರೆಡಿಯಾಗಿರುವಂತಹ ತರುಣ್ ಸುಧೀರ್ ಅವರು ನಮ್ಮ ಜೊತೆಗಿದ್ದಾರೆ ಕಾಟೇರಾ ಸಿನಿಮಾ ಇದೇ ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಬಿಡುಗಡೆ ಆಗ್ತಾ ಇದೆ ಕಾಟೇರಾ ಸಿನಿಮಾದ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ವಿಶೇಷವಾಗಿ ಅವರೇ ಸಿಕ್ಕಿದ್ದಾರೆ ಮಾತಾಡ್ತಾ ಹೋಗೋಣ ಬನ್ನಿ ಸರ್ ವೆಲ್ಕಮ್ ಟು ದ ಶೋ ನಿಮಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೀ ಹೇಗಿದ್ದೀರಾ ಸರ್ ವೆರಿ ಫೈನ್ ನೀವು ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಎರಡೇ ದಿನ ಬಾಕಿ ಇದೆ ಎಕ್ಸೈಟ್ಮೆಂಟ್ ಹೇಗಿದೆ ಅಂತ ಸ್ವಲ್ಪ ಜಾಸ್ತಿ ಇಲ್ಲಿದೆ ಈ ಸದಿ ಎರಡು ಫಿಲಮ್ ಕಂಪೇರ್ ಮಾಡಿದ್ರೆ ಈ ಸರ್ ಜಾಸ್ತಿ ಇದೆ ಯಾಕಂದರೆ ಕಾಂಟೆಂಟ್ ವೈಸಲ್ಲಿ ಏನೋ ಬೇರೆ ಟ್ರೈ ಮಾಡ್ತಾ ಇದ್ದೀವಿ ಪ್ರೆಸೆಂಟೇಷನ್ ವೈಸ್ಲೇನೋ ಬೇರೆ ಟ್ರೈ ಮಾಡ್ತಾ ಇದ್ದೀವಿ ಸೊ ಒಂದು ಒಂಥರ ಅದು ಖುಷಿನಲ್ಲಿ ಎಕ್ಸೈಟ್ಮೆಂಟ್ ಇದೆ ಹೆಂಗೆ ರಿಸೀವ್ ಆಗುತ್ತೆ ಜನಕ್ಕೆ ಹೆಂಗೆ ಆ ಥರದ ಒಂದು ಎಕ್ಸೈಟ್ಮೆಂಟ್ ಇದೆ ಆಗಸ್ಟ್ ಐದು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಈ ಸಿನಿಮಾದ ಮುಹೂರ್ತ ಆಗುತ್ತೆ ನಾನು ಅವಾಗ ಕೆಲವು ಪ್ರಶ್ನೆ ಕೇಳಿದ್ದೆ ಅವಾಗ ನೀವು ಕೂಡ ಉತ್ತರ ಕೊಟ್ಟಿದ್ರಿ ಅವಾಗ ಎರಡು ವಿಷಯ ಹೇಳಿದ್ರು ಆ್ಯಕ್ಚುಲಿ ದರ್ಶನ್ ಸರ್ ನಾವು ಆಲ್ರೆಡಿ ಅವರಲ್ಲಿ ಒಂದು ಸ್ಟಾರ್ ಅನ್ನುವಂತಹ ಒಂದು ಗುಣ ಆಲ್ರೆಡಿ ಇದೆ ಬಟ್ ಅದರ ಹೊರತಾಗಿ ಕೂಡ ಒಬ್ಬ ನಟನನ್ನು ಆದಷ್ಟು ಎಕ್ಸ್ಪ್ಲೋರ್ ಮಾಡುವಂತಹ ಒಂದು ನನಗೆ ಆಸೆ ಇದೆ ಅಂತ ಹೇಳಿದರೆ ಆ್ಯಕ್ಚುಲಿ ಅದು ಅಚೀವ್ ಆಗಿದೆಯಾ ಈ ಸಿನಿಮಾದಲ್ಲಿ ನೀವು ಇವಾಗ ಟ್ರೈಲರ್ ನೋಡಿದ್ದೀರಾ ಇಲ್ಲಿ ಬಂದಿರೋವಂಥ ಪೋಸ್ಟರ್ಸು ಇನ್ನೊಂದೆಲ್ಲ ಅಪ್ರೋಚ್ ಮಾಡಿದ್ವಿ ನೀವು ಅವತ್ತು ನನಗೆ ಅಲ್ಲಿ ಕೇಳೋದಕ್ಕೂ ಇಲ್ಲಿಗೂ ಅದು ಅನಿಸ್ತಾ ಇದೆಯಾ ಹಂಡ್ರೆಡ್ ಪರ್ಸೆಂಟ್ ಅನ್ನಿಸ್ತಾ ಇದೆ ಅಂದರೆ ಅಷ್ಟೇ ನೀವೇನು ನೋಡ್ತಿದ್ದೀರಾ ಅದೇನೇ ಸಿನಿಮಾ ಸೊ ನಾವು ಅವತ್ತು ಅದು ಹೇಳಿದ್ದು ದರ್ಶನ್ ಸರ್ ಅದು ಪರ್ಫಾರ್ಮರ್ ಆಗಿ ಕೆಲವೊಂದು ಕಡೆ ನಾವು ನಾವು ರಾಬರ್ಟ್ ಮಾಡಬೇಕಾದ್ರೆ ಕೆಲವೊಂದು ಸೀನ್ಗಳಲ್ಲಿ ಇಷ್ಟ ಆಗ್ತಿತ್ತು ಈ ಸತಿ ಒಂದು ಕಥೆನೇ ಅವ್ರ ಬಗ್ಗೆ ಮಾಡಿದ್ವಿ ಅದ್ರ ಮೇಲೆ ಮಾಡಿದ್ವಿ ಪರ್ಫಾರ್ಮೆನ್ಸ್ ಮೇಲೆ ಮಾಡಿದ್ವಿ ಆ್ಯಂಡ್ ಅದು ಅದೇ ನಮ್ಮ ಪಿಚ್ಚರ್ ಹೈಲೈಟ್ ಆಗುತ್ತೆ ಅಂತ ನನಗೊಂದು ನಂಬಿಕೆ ಸರ್ ಈಗ ಮುಹೂರ್ತ ದಿನ ಅಂತ ಹೇಳುವಾಗ ಅದಕ್ಕಿಂತ ಮೊದಲು ಬೌಂಡ್ ಸ್ಕ್ರಿಪ್ಟ್ ರೆಡಿ ಇರುತ್ತೆ ಒಪ್ಸಿರ್ತೀವಿ ಆರ್ಟಿಸ್ಟ್ಗಳನ್ನೆಲ್ಲ ಎಲ್ಲ ರೆಡಿ ಟು ಗೋ ಆನ್ ಫ್ಲೋರ್ ಸೊ ಅವತ್ತು ನೀವೇನು ಅಂದ್ಕೊಂಡಿದ್ರಿ ಆ್ಯಕ್ಚುಲಿ ಇವತ್ತು ಕಂಪ್ಲೀಟಾಗಿ ಅದು ಅಚೀವ್ ಆಗಿದೆಯಾ ಹಂಡ್ರೆಡ್ ಪರ್ಸೆಂಟ್ ಅಂದ್ಕೊಂಡಿದ್ದು ಅಥವಾ ಏನಾದರೂ ಚೇಂಜಸ್ ಆಗಿದೆ ನಾನು ಫಸ್ಟ್ ಯಾವಾಗಲೂ ಅಂದ್ಕೊಳ್ಳೋದು ಸ್ಕ್ರಿಪ್ಟ್ ಟು ಸ್ಕ್ರೀನ್ ಬರುತ್ತೆ ಗೊತ್ತಾ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಸಿಕ್ಸ್ಟಿ ಪರ್ಸೆಂಟ್ ಅಚೀವ್ ಮಾಡಿದ್ರೆ ನಾವು ದೊಡ್ಡ ವಿಕ್ಟ್ರಿ ಅದು ಯಾಕಂದರೆ ಅಷ್ಟು ಟಫ್ ಜಾಬ್ ಅದು ಯಾಕಂದರೆ ಕತೆ ನೀವು ಒಬ್ರು ನಿಮ್ಮ ಪಿಚ್ಚರ್ ನೋಡಿರ್ತೀರ ಅದನ್ನು ಅಷ್ಟು ಡಿಪಾರ್ಟ್ಮೆಂಟ್ಗಳು ಒಳಗಡೆ ಬಂದು ಫಿಸಿಕ ಪ್ರಾಕ್ಟಿಕಲ್ ಚಾಲೆಂಜಸ್ನ ಫೇಸ್ ಮಾಡಿ ಅದನ್ನು ಎಕ್ಸಿಕ್ಯೂಟ್ ಮಾಡಿದೆ ಗೊತ್ತಾ ಇಲ್ಲಿವರೆಗೂ ನನಗೆ ಗೊತ್ತಿದೆ ಈಗ ನೀವು ಯಾವ ಎಡಿಟರ್ ಕೇಳಿದ್ರು ಸರ್ ನಾನು ಇದು ಹಂಡ್ರೆಡ್ ಪರ್ಸೆಂಟ್ ಅನ್ಕೊಂಡಿದ್ದೆ ಇದು ಅದೇ ಸೇಮ್ ಹಂಡ್ರೆಡ್ ಆಗಿದೆ ಅನ್ನೋದು ನನಗೆ ಡೌಟ್ ಒಂದು ಸಿಕ್ಸ್ಟಿ ಪರ್ಸೆಂಟ್ ಅಚೀವ್ ಮಾಡಿದ್ರೆ ಸಾಕಾಗ್ಬಿಡುತ್ತೆ ನಮಗೆ ಸೊ ಆ ನಿಟ್ಟಿನಲ್ಲಿ ನೋಡಿದಾಗ ವಿ ಆರ್ ವೆರಿ ಹ್ಯಾಪಿ ವಿತ್ ದ ಪ್ರಾಡಕ್ಟ್ ವಾಟ್ ವಿ ಹ್ಯಾವ್ ವಾಟ್ ನಮ್ಗೆ ಎಷ್ಟೊಂದು ಕಡೆ ಅನ್ಕೊಂಡಿದ್ಕಿಂತ ಜಾಸ್ತಿ ಎಲಿವೇಟ್ ಆಗಿದೆ ಬೆಟರ್ ಆಗಿದೆ ಸೊ ಆ ನಿಟ್ಟಿನಲ್ಲಿ ವಿ ಆರ್ ವೆರಿ ವೆರಿ ಹ್ಯಾಪಿ ಸರ್ ಅಂದರೆ ಪರ್ಸೆಂಟೇಜ್ ಲೆಕ್ಕದಲ್ಲಿ ಹೇಳೋದಾದರೆ ಎಷ್ಟರ ಮಟ್ಟಿಗೆ ಅಚೀವ್ ಮಾಡಿದ್ದೀರಾ ಅಂತ ಸ್ಕ್ರೀನ್ ಮತ್ತು ಸ್ಕ್ರೀನ್ ಅಲ್ಲ ಅದನ್ನೇ ಹೇಳ್ತಾರೆ ಈಗ ನಮಗೆ ಒಂದು 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 ಸೀನು ಎರಡು ಸೀನ್ ಆದರೆ ಪರವಾಗಿಲ್ಲ ಯಾವುದೋ ಒಂದು ಅಷ್ಟು ಸೀನು ಹಂಡ್ರೆಡ್ಗೆ ಜಾಸ್ತಿ ಆಗಿದೆ ನನಗೆ ನಾನೇ ಅನ್ಕೊಂಡಿಲ್ಲ ಓ ನಾನು ಈ ಥರದ್ದು ಅನ್ಕೊಂಡಿರಲಿಲ್ಲ ಅದು ಆಮೇಲೆ ಅದು ಬೆಟರ್ ಆಗ್ತಾ ಹೋಯಿತು ಅಂತ ಅನ್ಸುತ್ತೆ ಇನ್ನೊಂದು ಎಲ್ಲೋ ಒಂದು ಕಡೆ ಯಾವುದೋ ಒಂದು ಪ್ರಾಕ್ಟಿಕಲ್ ಚಾಲೆಂಜ್ ಅಂತ ಓಕೆ ಇದು ಅಂದ್ಕೊಂಡ್ವಿ ಇಷ್ಟು ರೇಂಜಿಗೆ ಇದಕ್ಕೆ ಓಕೆ ಅಂತ ಸೊ ಪುಟ್ ಟುಗೆದರ್ ನಿಮಗೆ ಹಾಗೆ ಎಕ್ಸಾಕ್ಟ್ ಒಂದು ನಂಬರ್ ಥರ ಹೇಳೋಕ್ಕಾಗಲ್ಲ ಬಟ್ ಅಗೇನ್ ಒಂದು ಫೈನಲ್ ಏನಾಗುತ್ತೆ ಗೊತ್ತಾ ನನಗೆ ಒಂದು ಮಾತು ಸರ್ ಹೇಳಿದ್ದು ನೀನು ನನಗೇನು ಕತೆ ಹೇಳಿದ್ದಮ್ಮ ಅದನ್ನು ತಕ್ಕೊಡು ಸಾಕು ಅಂತ ಅವ್ರು ನನಗೆ ನೀವು ನನಗೆ ಏನು ಕತೆ ಹೇಳಿದೆಯಾ ಇನ್ ಟು ಟೆನ್ ಟೈಮ್ಸ್ ಬೆಟ್ರ್ ಮಾಡಿದ್ಯಾ ನೀನು ಅಂತ ಅವ್ರು ಕೊಟ್ಟಂಥ ಕಾಂಪ್ಲಿಮೆಂಟ್ ನನಗೆ ಅವ್ರು ಕೊಟ್ಟಂಥ ಕಾಂಪ್ಲಿಮೆಂಟ್ ಐ ಥಿಂಕ್ ದಟ್ ಈಸ್ ಇಟ್ ಯಾಕಂದರೆ ನಾನು ಕತೆ ನೋಡೋದು ಬೇರೆ ಆಪೋಸಿಟ್ ವ್ಯಕ್ತಿ ಕತೆ ನೋಡೋದು ಬೇರೆ ಅವರು ಸಾಟಿಸ್ಫೈ ಮಾಡಿದ್ರೆ ಸಾಕಾಗಿತ್ತು ಸರ್ ಈಗ ಯು ಆರ್ ಜಸ್ಟ್ ಟೂ ಸಿನಿಮಾ ಓಲ್ಡ್ ಇವಾಗ ಥರ್ಡ್ ಸಿನಿಮಾ ರಿಲೀಸ್ ಆಗಬೇಕು ಬಟ್ ಒಂದು ಪ್ರಶ್ನೆ ನನಗೆ ಆ್ಯಕ್ಚುಲಿ ತುಂಬ ಕಾಡ್ತಾ ಇದೆ ಯಾಕೆಂದರೆ ದರ್ಶನ್ ಸರ್ ಯಾವಾಗಲೂ ಹೇಳಿದ್ದಾರೆ ಅಟ್ಲೀಸ್ಟ್ ಒಂದು ಸಿನಿಮಾ ಮಾಡಿರುವಂತಹ ವ್ಯಕ್ತಿಗೆ ಮಾತ್ರ ನಾನು ಅವಕಾಶ ಕೊಡ್ತೀನಿ ನನ್ನ ಸಿನಿಮಾ ಮಾಡೋದಕ್ಕೆ ಅಂದರೆ ಬ್ಲೈಂಡಾಗಿ ಒಬ್ಬ ಹೊಸೊಬ್ಬರಿಗೆ ನಾನು ಕೊಡೋದಿಲ್ಲ ಅಂತ ಬಟ್ ಚೌಕ ಸಿನಿಮಾಗೆ ನೀವು ಹೆಂಗೆ ಅವರನ್ನು ಕನ್ವಿನ್ಸ್ ಮಾಡಿದ್ರಿ ಅಂತ ಹೆಂಗೆ ಒಪ್ಪಿದ್ರು ಅವರು ಚೌಕಾದಲ್ಲಿ ಆಕ್ಟ್ ಫಸ್ಟ್ ನಿಮ್ಮದು ನಿಮ್ದು ವರ್ಕ್ ನೋಡಿಲ್ಲ ನಾನು ದರ್ಶನ್ ಸರ್ ಅವ್ರು ಫಸ್ಟ್ ಫಿಲಮ್ ಮೆಜೆಸ್ಟಿಕ್ ಮಾಡಿದ್ರು ಅವಾಗಿಂದ ನಮ್ಗೊಂದು ಬಾಂಡಿಂಗ್ ನಾವೆಲ್ಲ ಫ್ರೆಂಡ್ಸ್ ನಾನು ನಂದ ಅವ್ರ ತಮ್ಮ ದಿನಾಕರು ದರ್ಶನ್ ಸರ್ ಆ್ಯಂಡ್ ನಾವು ಜೊತೆ ಜೊತೆಲೆ ಮಾಡ್ಬೇಕಾದ್ರೆ ನನ್ನ ಜೊತೆ ನೋಡಿದಾರೆ ನವಗ್ರಹ ಮಾಡ್ಬೇಕಾದ್ರೆ ಜೊತೆ ಕೆಲಸ ಮಾಡಿದ್ದೀವಿ ನಾನು ಚೌಕ ನನ್ನ ಡೈರೆಕ್ಷನ್ ಇರ್ಬೋದು ಬಟ್ ಅದಕ್ಕೆ ಮುಂಚೆ ನಾನು ಆಲ್ರೆಡಿ ಸೇಮ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಸುಮಾರು ಫಿಲಮ್ ಆಗೋಗ್ತಂದು ಅದು ರ್ಯಾಂಬೋ ಒನ್ ಆಗಿರ್ಬೋದು ವಿಕ್ಟ್ರಿ ಅಧ್ಯಕ್ಷ ಗಜಕೇಸರಿ ಮಾಡಿದ್ದೆ ರನ್ನ ಮಾಡಿದ್ವಿ ಟೈಗರ್ ಮಾಡಿದ್ವಿ ಇಷ್ಟು ಆದಮೇಲೆ ನಾನು ಚೌಕಾ ಮಾಡ್ತಿದ್ದೆ ಸೊ ಅಷ್ಟು ಜರ್ನಿ ಅವ್ರು ನೋಡ್ಬಿಟ್ಟಿದ್ರು ನಾನು ಒಬ್ಬ ಟೆಕ್ನಿಷಿಯನ್ ಆಗಿ ದರ್ಶನ್ ಸರ್ ಅಷ್ಟೇ ಅಲ್ಲ ಇಡೀ ಇಂಡಸ್ಟ್ರಿ ನಾನು ಫಸ್ಟ್ ಫಿಲಮಲ್ಲಿ ನನಗೆ ಐದು ಜನ ಸಿನಿಮಾಟೋಗ್ರಾಫರ್ ಟಾಪ್ ಸಿನಿಮಾಟೋಗ್ರಾಫರು ಐದು ಜನ ಮ್ಯೂಸಿಕ್ ಡೈರೆಕ್ಟರ್ಸು ಐದು ಜನ ರೈಟರ್ಸು ಆರ್ಟ್ ಡೈರೆಕ್ಟರ್ಸ್ ಬರ್ತಾರೆ ಅಂತಂದರೆ ಹೆಂಗೆ ಬರ್ತಾರೆ ದೆ ನ್ಯೂ ನಾನು ಅದನ್ನು ಕೆಲಸ ಮಾಡಿದ್ದೆ ಆ ಪೊಟೆನ್ಷಿಯಲ್ಲು ಆ ಬಾಂಡಿಂಗ್ ಇದ್ದಿದ್ದಕ್ಕೇನೆ ಬಂದಿದ್ದು ಸೇಮ್ ವಿತ್ ದರ್ಶನ್ ಸರ್ ಅವ್ರಿಗೆ ನನಗೆ ಒಂದು ಪ್ರೀತಿ ಏನು ಒಳ್ಳೇದಾಗಲಿ ಅನ್ನೋ ಇಂಟೆನ್ಷನ್ನೇ ಇದ್ದಿದ್ದು ಅದಾದಮೇಲೆ ನನ್ನ ಕತೆ ಹೇಳಿದ್ದು ಸೊ ದಟ್ ಇಸ್ ವೈ ಹಿ ಆಕ್ಸೆಪ್ಟೆಡ್ ಇಟ್ ಸರ್ ಅದೇ ಕಾಂಬಿನೇಷನ್ ನೀವು ವಿಷಯ ತೆಗೆದ್ರಿ ನೀವೇ ಸಾಕಷ್ಟು ಕಾಂಬಿನೇಷನ್ ಚೌಕದಿಂದ ಇವಾಗ ರಿಪೀಟ್ ಆಗಿದೆ ಅಂದರೆ ಎಸ್ಪೆಷಲಿ ಡಿ ಒ ಪೈ ಸರ್ ಇರ್ಬೋದು ದರ್ಶನ್ ಸರ್ ಜೊತೆಗೆ ಕಾಂಬಿನೇಷನ್ ರಿಪೀಟ್ ಆಗಿರೋದು ಅಂದರೆ ಎಲ್ಲ ಒಂದು ಕಡೆ ಟೈಪ್ ಕಾಸ್ಟ್ ಆಗುವಂತಹ ಚಾನ್ಸಸ್ ಇದೆಯಾ ಅಂದರೆ ಕಾಂಬಿನೇಷನ್ ರಿಪೀಟ್ ಆಗಲಿ ತೊಂದರೆ ಇಲ್ಲ ಚೆನ್ನಾಗಿ ವರ್ಕ್ ಆಗ್ತಿದೆ ಅಂದರೆ ಆಗ್ಬೋದು ನಾಟ್ ಎನ್ ಇಶ್ಯೂ ಬಟ್ ಬೇರೆಯವರಿಗೆ ಮಾಡುವಂತಹ ಪ್ಲ್ಯಾನ್ಸ್ ಇದೆಯಾ ಯಾಕೆ ಅಂತ ಹೇಳಿದರೆ ಈ ಕಾಟೇರ ಕಥೆನ ದರ್ಶನ್ ಸರ್ಗೋಸ್ಕರ ಮಾಡಿದ ಅಥವಾ ಕಥೆಗೆ ದರ್ಶನ್ ಸರ್ ಸೂಟ್ ಆಗ್ತಾರೆ ಅಂತ ಅವ್ರನ್ನ ಚೂಸ್ ಮಾಡಿದ್ದೆ ಇಲ್ಲ ಅದು ದರ್ಶನ್ ಸರ್ ಜೊತೆ ಸಿನಿಮಾ ಮಾಡಬೇಕು ಅಂತ ಫಿಕ್ಸ್ ಆಗಿತ್ತು ನೆಕ್ಸ್ಟ್ ರಾಬರ್ಟ್ ಆದಮೇಲೆ ಒಂದು ಮಾತುಕತೆ ಆಗಿತ್ತು ಸೊ ನೆಕ್ಸ್ಟ್ ಒಂದು ಮಾಡಬೇಕು ಅಂತ ಸೊ ಆ ನಿಟ್ಟಿನಲ್ಲಿ ಕತೆ ನಾವು ರೆಡಿ ಮಾಡ್ತಾಯಿದ್ವಿ ಸೊ ಇಟ್ ವಾಸ್ ಈ ಕತೆ ರೆಡಿ ಆದರೂ ದರ್ಶನ್ ಸರ್ಗೆ ಅಂತಲೇ ಅನ್ಕೊಂಡಿದ್ದೆವು ಇನ್ಫ್ಯಾಕ್ಟ್ ಏನೋ ಕತೆ ರೆಡಿ ಆದಮೇಲೆ ನಮಗೇನೋ ಕನ್ವಿನ್ಸ್ ಆಗಿಲ್ಲ ಅಂದರೆ ಬೇರೆ ಇರೋದೇನೋ ಬಟ್ ನಮ್ಮ ಕತೆ ಆದಾಗಿಂದೂ ದರ್ಶನ್ ಸರ್ಗೆ ಚೆನ್ನಾಗಿರುತ್ತಿದ್ದು ಅಂತಲೇ ತಲೆಲಿ ಓಡಿದ್ದು ಸೊ ಹಾಗೇನೆ ರೆಡಿ ಆಗಿದ್ದು ಓಕೆ ಅಂದರೆ ರಾಬರ್ಟ್ ಅಂತ ಒಂದು ದೊಡ್ಡ ಬ್ಲಾಕ್ ಬಾಸ್ಟರ್ ಸಿನಿಮಾ ಒಂದು ಕಾಂಬಿನೇಷನ್ ಕೊಟ್ಟಾದ್ಮೇಲೆ ಬೇರೆ ನಟರನ್ನು ಅಥವಾ ಬೇರೆ ಏನೋ ನಾನು ಮಾಡ್ತೀನಿ ಅಪಾರ್ಟ್ ಫ್ರಮ್ ದರ್ಶನ್ ಸರ್ ಅಂತ ನಾವು ಯಾಕೆ ಯೋಚನೆ ಮಾಡಿಲ್ಲ ಅದು ಚಾಲೆಂಜಿಂಗ್ ಟಾಸ್ಕ್ ಆಗ್ತಿತ್ತಲ್ವ ನಿಮಗೆ ಆ್ಯಕ್ಚುಲಿ ಆ ಥರ ಯೋಚನೆ ಮಾಡಿರ್ತಿದ್ರೆ ಅಂತ ಅಂದರೆ ಸೇಫರ್ ಸೈಡ್ ಆ ಥರ ನೀವು ನಿರ್ಧಾರ ತಗೊಂಡಿದ್ದಾ ಇಲ್ಲ ದರ್ಶನ್ ಸರ್ಗೆ ಮಾಡ್ತೀನಿ ನೆಕ್ಸ್ಟ್ ಅಂತ ಯಾಕೆ ಅಂತ ಸರ್ ನಾನು ಕೇಳ್ತಾ ಇರೋದು ಈಗ ನೀವೊಂದು ಮಾಡ್ತಾ ಮಾಡ್ತಾಯಿದ್ದೀರಿ ನಿಮ್ಗೊಂದು ಯಾವುದೋ ಒಂದು ಚಾನಲ್ನ ಒಂದು ಪೇಮೆಂಟ್ ಇರುತ್ತೆ ಅಂತ ಅನ್ಕೊಳ್ಳಿ ಒಂದು ಎಕ್ಸಾಂಪಲ್ ಒಂದು ಲಕ್ಷ ರೂಪಾಯಿ ನಿಮ್ಮ ಪೇಮೆಂಟ್ ಸರಿನಾ ಈ ಚಾನಲ್ ಅವರು ನಿಮ್ಗೆ ಕರೆದು ಕೆಲಸ ಕೊಟ್ಟು ನಿಮಗೆ ಒಂದು ಲಕ್ಷ ರೂಪಾಯಿ ಅಲ್ಲಪ್ಪ ನಿಂದು ತಗೋ ಒಂದು ಕಾಲು ಲಕ್ಷ ರೂಪಾಯಿ ನಿಮ್ಮ ಪೇಮೆಂಟು ಕೆಲಸ ಮಾಡಪ್ಪ ಅಂತ ಕೊಟ್ಟಿರ್ತಾರೆ ಒಂದು ತಿಂಗಳಾಯಿತು ಎರಡು ತಿಂಗಳಾಯ್ತು ಆರು ತಿಂಗಳಾಯ್ತು ಒಂದು ವರ್ಷ ಆಯಿತು ಒಂದು ಇನ್ನೊಂದು ಇನ್ನೊಂದೆರಡು ಪಕ್ಕದಲ್ಲಿರೋ ಚಾನೆಲ್ ಅವರು ನೀವು ಬನ್ನಿ ಕೆಲಸ ಮಾಡಿ ಗೊತ್ತಿಲ್ಲ ಗ್ಯಾರಂಟಿ ಇಲ್ಲ ಬಟ್ ಬನ್ನಿ ನೋಡೋಣ ಕೆಲಸ ಮಾಡಿ ನಿಮ್ಗೆ ಪೇಮೆಂಟ್ ನೋಡ್ತೀವಿ ಅಂತಂದರೆ ನೀವು ಇಲ್ಲಿಗೆ ಇರ್ತೀರಾ ಅಲ್ಲಿ ಹೋಗ್ತೀರಾ ಡೆಫಿನೆಟ್ಲಿ ಫಸ್ಟ್ ಅವನಿಗೆ ಚೂಸ್ ಮಾಡ್ತೀವಿ ಏನಿದ್ದೀರಾ ಅದಕ್ಕೆ ತಾನೇ ಇರ್ತೀರ ಹೌದು ಕರ್ನಾಟಕದಲ್ಲಿರುವಂಥ ಒನ್ ಆಫ್ ದಿ ಟಾಪ್ ಸೂಪರ್ ಸ್ಟಾರು ಅವ್ರಿಗೆ ಡೈರೆಕ್ಷನ್ ಮಾಡಬೇಕು ಅಂತ ಎಷ್ಟು ಜನ ಕಾಯ್ತಾ ಇದ್ದಾರೆ ಅವರು ನಿಮಗೊಂದು ಅವಕಾಶ ಕೊಟ್ಟು ಪಿಚ್ಚರ್ ಮಾಡು ಅಂತಂದರೆ ನಾನು ಯಾಕೆ ಸರ್ ಬೇರೆ ಯೋಚನೆ ಮಾಡಬೇಕು ತಲೆ ಮೇಲೆ ಇಟ್ಕೊಂಡು ಮಾಡಬೇಕಲ್ವ ನಾನು ನನಗೆ ಯಾರು ಬೇರೆಯವ್ರು ಕರೆದಿದ್ದಾರೆ ನಾನು ಹೋಗಿಲ್ಲ ಅಂದರೆ ಬೇರೆ ಮಾತು ಬಟ್ ಇಲ್ಲಿ ಯಾರೊಬ್ರು ಆಲ್ರೆಡಿ ನಾನು ನನಗೆ ನನ್ನ 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 ಕಲೆಗೋ ನನ್ನ ಟ್ಯಾಲೆಂಟಿಗೂ ಯಾರೋ ರೆಕಗ್ನೈಸ್ ಮಾಡಿ ನನಗೆ ಆ ಸ್ಪೇಸ್ ಕೊಡ್ತಿದ್ದಾರೆ ಅಂತಂದರೆ ನಾನು ಇನ್ನೊಂದು ಬೇರೆ ಏನಕ್ಕೆ ಯೋಚನೆ ಮಾಡಲಿ ಅಂತ ನಾನು ಇನ್ನು ಬೇರೆ ಯಾರ ಜೊತೆಯೂ ಕೆಲಸ ಮಾಡ್ಬೋದು ಅಂತ ನಾನು ಯಾವತ್ತೂ ಯೋಚನೆ ಮಾಡಿಲ್ಲ ಬಟ್ ನನಗೆ ಒಂದು ಕಡೆ ಅನ್ನ ಸಿಗ್ತಾ ಇದ್ದೀಯ ಆಲ್ರೆಡಿ ಇದೇನು ರೆಗ್ಯುಲರ್ ಆಗುತ್ತೆ ಹೋಗೋಣ ಅನ್ನೋದೇನಲ್ಲ ನನಗಿದು ಎಕ್ಸೈಟ್ಮೆಂಟ್ ಇದೆ ನನಗೆ ನಾನು ಗ್ಯಾಪ್ ಗ್ಯಾಪಲ್ಲಿ ಶರಣ್ ಅವ್ರ ಫಿಲಮ್ ಜೊತೆ ಕೆಲಸ ಮಾಡ್ತಿರ್ತೀನಿ ನಾನು ಅವ್ರದ್ದು ಪ್ರೊಡಕ್ಷನ್ಸ್ ಮಾಡಿದ್ದೀನಿ ನಾನು ಆಗಿ ಎಲ್ಲ ಕೆಲಸ ಮಾಡಿದ್ದೀನಿ ನಂಗೆ ಶರಣ್ ಸಾರ್ ಜೊತೆ ಮಾಡಬೇಕಾದ್ರೂ ಕೂಡ ನಂಗೆ ಶರಣ್ ಸರ್ ಸೂಪರ್ ಸ್ಟಾರ್ ಅಂತ ಅನಿಸುತ್ತೆ ನೀವು ನಾಳೆ ನಂಗೆ ಇರೋ ಕೊಡಿ ನನಗೆ ಅವ್ರು ಫಿಲಮ್ ಮಾಡ್ತೀನಿ ಅಂದರೆ ನಂಗೆ ಹೊಸ ಇರೋನು ಸೂಪರ್ ಸ್ಟಾರೆ ನನಗೆ ಯಾರು ಸಿಕ್ತಾರೋ ನಾನು ಅವ್ನು ಕಣ್ಣಿಗೆ ಹೊತ್ಕೊಂಡು ಮಾಡ್ತೀನಿ ಸರ್ ಅವಕಾಶ ಕೊಡೋದು ದೊಡ್ಡದು ಸೊ ಅಂಥ ಒಂದು ದೊಡ್ಡ ಗುಣ ನಾನು ಫಸ್ಟ್ ಪಿಚ್ಚರ್ ಮಾಡಿ ನಾನು ಇನ್ನೂ ರಿಲೀಸ್ ಆಗಿರಲಿಲ್ಲ ಚೌಕ ಅವಾಗ ನಾನು ಕರೆದು ಕೆಲಸ ಕೊಟ್ಟಿದ್ದು ರಾಬರ್ಟಿಗೆ ರಾಬರ್ಟು ಇನ್ನೂ ರಿಲೀಸ್ ಆಗಿರಲಿಲ್ಲ ಅವಾಗ ಆಲ್ರೆಡಿ ಕಾಟ ಇರೋದು ನೀನು ಯಾವುದೋ ಒಂದು ಪಿಕ್ಚರ್ ನೆಕ್ಸ್ಟ್ ರೆಡಿ ಮಾಡ್ಕೊಂತಿದ್ರು ಅಂದರೆ ಹಿ ನೆವರ್ ವೆಯ್ಟ್ ಫಾರ್ ದಿ ರಿಸಲ್ಟ್ ಹಿ ಎಸ್ ಆಲ್ವೇಸ್ ಟ್ರಸ್ಟೆಡ್ ದಿ ಪರ್ಸನ್ ಅವ್ನ ಟ್ಯಾಲೆಂಟನ್ನ ನೋಡಿ ಇದು ಮಾಡಿದ್ದಾರೆ ಸೊ ಐ ಥಿಂಕ್ ನನಗೆ ಎಲ್ಲಿ ಎಲ್ಲಿ ಅದು ಒಂದು ಅವಕಾಶ ಇದೆ ಅದನ್ನು ಉಪಯೋಗಿಸ್ಕೋಬೇಕಲ್ವ ನಾನು ಕರೆಕ್ಟ್ ಸರ್ ಸರ್ ಇನ್ನೊಂದು ವಿಷಯ ಆ್ಯಕ್ಚುಲಿ ಈಗ ಕಾಟೇರಾ ಸಿನಿಮಾದಲ್ಲಿ ನಾವೀಗ ಅದರ ಟ್ರೈಲರ್ ಮತ್ತು ಎರಡು ಸಾಂಗ್ಸ್ ಮೂರು ಸಾಂಗ್ಸ್ ಎಲ್ಲ ನೋಡಿದ್ದೀವಿ ಒಂದೇ ಅಷ್ಟೇ ಥೀಮ್ ಸಾಂಗ್ ಕೂಡ ಬಿಡುಗಡೆ ಆಗಿದೆ ನೀವು ಒಂದು ಮಾತು ಹೇಳಿದ್ರಿ ಇದು ಅಂದರೆ ರಿಯಲ್ ಸ್ಟೋರಿ ಬೇಸ್ಡ್ ಆಗಿರುವಂತಹ ಒಂದು ಕತೆ ಬಟ್ ಇಂಡಿಯನ್ ಸ್ಕ್ರೀನಲ್ಲಿ ಇದನ್ನೆಲ್ಲೂ ಎಕ್ಸ್ಪ್ಲೋರ್ ಮಾಡಿಲ್ಲ ಈ ಥರದ್ದು ಜಾನರ್ ಅಥವಾ ಬ್ಯಾಕ್ ಡ್ರಾಪ್ನೇ ಎಕ್ಸ್ಪ್ಲೋರ್ ಮಾಡಿಲ್ಲ ಅಂತ ಅದ್ರ ಬಗ್ಗೆ ಸ್ವಲ್ಪ ಏನಾದರೂ ಇನ್ಸೈಟ್ಸ್ ಕೊಡೋದಾದರೆ ಯಾಕೆಂದ್ರೆ ಯಾಕೆಂದರೆ ರೈತರ ಬಗ್ಗೆ ಸಿನಿಮಾ ಸಾಕಷ್ಟು ಬಂದಿದೆ ಆಲ್ರೆಡಿ ಇದರಲ್ಲಿ ಏನು ವಿಭಿನ್ನತೆ ಇರುತ್ತೆ ಯಾಕಂದರೆ ಚಳುವಳಿ ಮಾಡೋದು ಅಥವಾ ಅವರು ಹೋರಾಟಕ್ಕೆ ನಿಂತ್ಕೊಳ್ಳೋದು ಅದು ಕಾಮನ್ ಆಗಿ ನಮಗೆ ರೈತರು ಅಂದ ತಕ್ಷಣ ಅವ್ರು ಏನೋ ಸೂಸೈಡ್ ಮಾಡ್ಕೊಳ್ತಾರೆ ಅವ್ರದ್ದು ಏನೆಲ್ಲ ಅವಶ್ಯಕತೆಗಳಿರುತ್ತೆ ಅದು ಸರ್ಕಾರ ಪೂರೈಸಲ್ಲ ಅದೇ ಬರುತ್ತೆ ಯಾವಾಗಲೂ ನಮಗೆ ರೈತ ಬೆನ್ನೆಲುಗು ಬಟ್ ಅವ್ರನ್ನ ಟ್ರೀಟ್ ಮಾಡೋಕ್ಕಾಗಲ್ಲ ರೈತನ್ಗೆ ಸಿಗಲ್ಲ ಈಗಲೂ ಇದೆ ಆ್ಯಕ್ಚುಲಿ ಇದು ಯಾವ ಡ್ರಾಪ್ ಅಂದರೆ ಬೇಸಿಕಲಿ ಏನು ಇದು ವಿಷಯ ನೀವೇನೋದು ಇಷ್ಟು ಇಷ್ಟು ವಿಷಯ ಹೇಳಿದ್ರಲ್ಲ ಅದು ಅಷ್ಟು ವಿಷಯ ಇರಲಿಲ್ಲ ಫಿಲಮಲ್ಲಿ ನೀವೇನೊಂದು ಕಾಮನ್ ಆಗಿ ಒಂದಿಷ್ಟು ವಿಷಯ ಹೇಳಿದ್ರಲ್ಲ ಇದು ಯಾವುದೂ ಒಂದು ಪರ್ಸೆಂಟ್ ಈ ಸಿನಿಮಾದಲ್ಲಿಲ್ಲ ಅಂದರೆ ನಾನು ಬೇರೆ ಏನೋ ಬೇರೆ ಮಾಡಿದ್ದೀನಿ ಸರ್ ಈ ಒಂದು ಹಾಡಲ್ಲಿ ಥೀಮ್ ಸಾಂಗ್ ಅಲ್ಲಿ ನಾವು ನೀವು ವಿಶ್ವಮಾನಮ ಅಂತ ಆಕ್ಚುಲಿ ಅದಕ್ಕೆ ಕಂಪೇರ್ ಮಾಡ್ತೀರಾ ಮಾಡಿದ್ದಾರೆ ಲಿರಿಕ್ಸ್ ಲಿರಿಕ್ ರೈಟರ್ ಅಂದರೆ ಯಾವ ಒಂದು ಆ್ಯಂಗಲಿಂದ ಸರ್ ಅಂದರೆ ವಿಶ್ವಮಾನವ ಅಂತ ಹೇಳಿದರೆ ಹೇಗೆ ಕುವೆಂಪು ಅವರು ಪ್ರತಿಪಾದನೆ ಮಾಡಿದಂತಹ ಒಂದು ಕಾನ್ಸೆಪ್ಟ್ ಅದು ಆ್ಯಕ್ಚುಲಿ ಯೂನಿವರ್ಸಲ್ ಕಾನ್ಸೆಪ್ಟ್ ಅಂದರೆ ಹೇಗೆ ಯಾವ ರೀತಿಯಲ್ಲಿ ಅದನ್ನು ನೀವು ಅದಕ್ಕೆ ಕನೆಕ್ಟ್ ಮಾಡ್ತಾ ಇದ್ದೀರಾ ಅಂತ ಸರ್ ನಿಮ್ಮ ಲೈಫಿಂದ ಅಥವಾ ನಿಮ್ಮ ಲೈಫಲ್ಲಿ ಫುಡ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅದು ಬೇಸಿಕ್ ನೀಡ್ ಒನ್ ಟು ಹಂಡ್ರೆಡ್ ಅಲ್ಲಿ ಅದಕ್ಕೆ ಎಷ್ಟು ಕೊಡ್ತೀರಾ ಫುಡ್ ನಿಮಗೆ ನಮಗೆ ಬರಬೇಕು ಅದು ಮೂಲ ರೈತರಿಂದ್ರೆ ಬರೋದು ನಮಗೆ ಅವ್ರನ್ನ ನಿಮ್ಮ ಲೈಫಿಂದ ಮೈನಸ್ ಮಾಡಿ ನಿಮಗೆ ಅವಾಗ ಸಿಗುತ್ತೆ ಸಿಂಪಲ್ ಸರ್ ಇನ್ನು ಮುಹೂರ್ತ ಸಂದರ್ಭದಲ್ಲಿ ವಿ ಹರಿಕೃಷ್ಣ ಅವರು ಇದಕ್ಕೆ ಮ್ಯೂಸಿಕ್ ಡೈರೆಕ್ಟರ್ ಅಂತ ಇನ್ನು ನೀವು ಬಿಟ್ಕೊಟ್ಟಿರಲಿಲ್ಲ ಮೋಸ್ಟ್ ನಿಮ್ಮಲ್ಲಿ ಇತ್ತು ಅನಿಸುತ್ತೆ ವಾಪಸ್ ಅವರಿಗೆ ಆಲ್ಮೋಸ್ಟ್ ಟ್ವೆಂಟಿ ಸೆವೆನ್ ಮೂವೀಸ್ ಇದು ಟ್ವೆಂಟಿ ಏತ್ ಮೂವಿ ಏನೋ ಮಾಡಿರೋದು ಅವರನ್ನು ರೋಪಿಂಗ್ ಮಾಡಲಿಕ್ಕೆ ಪ್ರಮುಖವಾದ ಕಾರಣ ಏನು ಕಾಂಬಿನೇಷನ್ ಹಿಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಅಥವಾ ಯಾಕೆ ಅಂತ ಒಂದು ನನ್ನ ನಾನು ಹರಿಸರು ಇದಕ್ಕೆ ಮುಂಚೆನೂ ಕೆಲಸ ಮಾಡಿದ್ದೀವಿ ನಂಗೆ ಚೌಕದಲ್ಲೂ ಒಂದು ಸಾಂಗ್ ಮಾಡಿಕೊಡ್ತಾರೆ ಅದಕ್ಕೆ ಮುಂಚೆ ರನ್ನ ಅಂತ ಸಿನಿಮಾದಲ್ಲಿ ನಾವು ಜೊತೆಗೆ ವರ್ಕ್ ಮಾಡಿದ್ವಿ ಗಜಕೇಸರಿ ಸಿನಿಮಾದಲ್ಲಿ ಜೊತೆಗೆ ವರ್ಕ್ ಮಾಡಿದ್ದೀವಿ ಸೊ ಒಂದು ಬಾಂಡಿಂಗ್ ನನಗೆ ಅವ್ರ ಜೊತೆ ಮೊದಲಿಂದನೂ ಇದೆ ಜೊತೆ ಜೊತೇಲಿಂದನೂ ಇದೆ ನನಗೂ ಅವ್ರಿಗೂ ಈ ಸ್ಕ್ರಿಪ್ಟ್ ನಾವು ಮಾಡಿದಾಗ ಇದರಲ್ಲಿ ಒಂದು ಸೆವೆಂಟೀಸ್ ಎಸೆನ್ಸ್ ಆಗಿರ್ಬೋದು ಒಂದು ತುಂಬ ಒಂದು ಸೀರಿಯಸ್ ಕಾಂಟೆಂಟ್ ಆಗಿರ್ಬೋದು ನಮ್ಮ ಮಣ್ಣಿನ ರೂಟೆಡ್ ಅಂತ ನಾವು ಮಾತಾಡ್ತಿದ್ದೀವಲ್ಲ ಅದು ಇದಕ್ಕೆ ಒಂದು ಚಿಕ್ಕ ಎಕ್ಸ್ಪೀರಿಯನ್ಸ್ ಬೇಕಾಗಿತ್ತು ಮೇ ಬಿ ಒಂದು ಗುರುಗಳಾದ ಹಂಸಲೇಖ ಅವ್ರ ಥರದ್ದು ಒಂದು ಒಂದು ವೇಟೇಜ್ ಅಥವಾ ಆ ಥರದ್ದು ಒಂದು ನಾಲೆಜ್ ಬೇಕಾಗಿತ್ತು ಸೊ ಆ ಥರ ನಂಗೆ ನೋಡಿದಾಗ ಐ ಥಿಂಕ್ ಅವ್ರು ಬಿಟ್ಟರೆ ಸರ್ ನನಗೆ ಅದು ಅನ್ಸುತ್ತೆ ಟು ಎಕ್ಸ್ಪ್ಲೋರ್ ಆ್ಯಂಡ್ ನನಗೂ ಒಂದು ಅವ್ರ ರ್ಯಾಪೋ ಚೆನ್ನಾಗಿದೆ ಹಾಗಾಗಿ ಹರಿ ಸರ್ ಈ ಸಿನಿಮಾ ಒಳಗಡೆ ಮಾಡಿ ಸರ್ ಆ್ಯಕ್ಚುಲಿ ಇನ್ನು ಕಾಟೇರದ ವಿಷಯಕ್ಕೆ ಬರೋದಾದರೆ ಅಲ್ಲ ಯೂಶಲಿ ನಮ್ಮ ನಮ್ಮ ಕನ್ನಡದ ಸೂಪರ್ ಸ್ಟಾರ್ ವಿಷಯಕ್ಕೆ ಬರೋದಾದರೆ ಒಂದು ಅಂದರೆ ಒಂದು ವರ್ಗದ ಜನ ಹೇಳ್ತಾರೆ ಆ್ಯಕ್ಚುಲಿ ಅಂದರೆ ಅಪಾರ್ಟ್ ಫ್ರಮ್ ಅವ್ರದ್ದು ಏನು ಕಂಫರ್ಟ್ ಝೋನ್ ಅಂದರೆ ಕಮರ್ಷಿಯಲಿ ಒಂದು ಈಗ ಅಂದರೆ ಒಬ್ಬ ಕಾಮನ್ ಮ್ಯಾನಾಗಿ ನೋಡೋದಕ್ಕೆ ಕಾಮನ್ ಮ್ಯಾನಾಗಿ ತೋರಿಸ್ಕೊಳ್ಳೋದಕ್ಕೆ ಯಾಕೋ ಜಾಸ್ತಿ ಅಟೆಂಪ್ಟ್ ಮಾಡ್ತಾ ಇಲ್ಲ ನಮ್ಮ ಸೂಪರ್ ಸ್ಟಾರ್ ಹೀರೋಗಳು ಅನ್ನುವಂತಹ ಮಾತುಗಳು ಜನರಲ್ ಕೇಳಿಬರುತ್ತೆ ಅಂದರೆ ಬೇರೆ ಭಾಷೆಯಲ್ಲಿ ಆ ಥರ ಸಾಮಾನ್ಯವಾಗಿರುವಂತಹ ರೋಲು ಮಾಡ್ತಾರೆ ಕಮರ್ಷಿಯಲ್ ಕಮರ್ಷಿಯಲ್ ಮಾಡ್ತಾರೆ ಬಟ್ ನಮ್ಮಲ್ಲಿ ಎಲ್ಲೋ ಒಂದು ಕಡೆ ಆ ಕಮರ್ಷಿಯಲ್ ಆ್ಯಂಗಲ್ನ ಬಿಟ್ಟು ಒಬ್ಬ ಕಾಮನ್ ಮ್ಯಾನ್ ಜಸ್ಟ್ ಒಬ್ಬ ಕಾಮನ್ ಮ್ಯಾನಿಗೆ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಇದೆಯೋ ಅಷ್ಟು ಮಾತ್ರ ತೋರಿಸುವಂತಹ ಅಷ್ಟಕ್ಕೆ ಮಾತ್ರ ಸೀಮಿತವಾಗಿರುವಂತಹ ಪಾತ್ರಗಳನ್ನು ಸೂಪರ್ ಸ್ಟಾರ್ಗಳು ಮಾಡಲ್ಲ ಅಂತ ಆ್ಯಕ್ಚುಲಿ ಯಾಕೆ ಸಾಂಗೀಗ ಬೇಕು ನಮಗೆ ಒಂದು ಯಾವುದೋ ಒಂದು ಆ ಥರದ್ದು ಸಾಂಗ್ಗಳು ಯಾಕೆ ಬೇಕಾಗುತ್ತೆ ಒಂದೇನೋ ಒಂದು ಮಾಸ್ ಫೈಟ್ ಥರ ಏನಕ್ಕೆ ಬೇಕಾಗುತ್ತೆ ಅದೆಲ್ಲದರ ಹೊರತಾಗಿ ಒಬ್ಬ ಸಾಂಗ್ ಒಬ್ಬ ನಾರ್ಮಲ್ ಪರ್ಶನ್ ಯಾಕೆ ಯಾಕೆ ಒಬ್ಬ ವಾಚ್ಮ್ಯಾನ್ ಆಗಬಾರ್ದು ಒಬ್ಬ ಸೂಪರ್ ಸ್ಟಾರ್ ನಮ್ಮ ಕನ್ನಡದಲ್ಲಿ ವಾಚ್ಮ್ಯಾನ್ ಪಾತ್ರ ಅಥವಾ ಕ್ಯಾಬ್ ಡ್ರೈವರ್ ಪಾತ್ರ ಎಲ್ಲೋ ಮಾಡ್ತಾರೆ ಅಟೆಂಡ್ ಮಾಡ್ತಾರೆ ಇಲ್ಲ ಅಂತಲ್ಲ ಇದರಲ್ಲೂ ಕೂಡ ರೈತರ ಪಾತ್ರ ಮಾಡಿದ್ದಾರೆ ಬಟ್ ಆ ಕಮರ್ಷಿಯಲ್ ಎಲಿಮೆಂಟ್ಸ್ನ ಎಲ್ಲೋ ಒಂದು ಕಡೆ ಆ್ಯಡ್ ಮಾಡಿಬಿಡ್ತಾರೆ ಅಂದರೆ ಅದ್ರ ಹಿಂದೆ ಇರೋದು ಏನು ಭಯ ಎಕ್ಸಾಕ್ಟ್ಲಿ ಅಂದರೆ ಜನ ಅದನ್ನು ಅಕ್ಸೆಪ್ಟ್ ಮಾಡೋದೇ ಇಲ್ಲ ಅನ್ನೋ ಕಾರಣಕ್ಕ ಬರೀ ಫುಲ್ ಕಾಮನ್ ಮ್ಯಾನಾಗಿ ತೋರಿಸ್ಬಿಟ್ರೆ ಅಥವಾ ಏನಕ್ಕೆ ಅದನ್ನು ಮಾಡೋಲ್ಲ ಅಂತ ಈಗ ಫಾರ್ ಎಕ್ಸಾಂಪಲ್ ನನಗೀಗ ಕಂಪ್ಲೀಟಾಗಿ ರೈತರು ಈ ಸಾಂಗ್ ಅಥವಾ ಇನ್ನೊಂದೇನೋ ಅವಶ್ಯಕತೆ ಇರಲಿಲ್ಲ ಅಲ್ವಾ ಫ್ಲ್ಯಾಟಾಗಿ ಹಂಗೆ ತೋರಿಸ್ಬೋದಿತ್ತಲ್ಲ ಅಂತ ನನಗೆ ಅನ್ನಿಸ್ತು ಆ್ಯಕ್ಚುಲಿ ಏನು ಕಾರಣ ಅಂತ ಈ ಎಲಿಮೆಂಟ್ಸ್ನ ಆ್ಯಡ್ ಮಾಡೋದಕ್ಕೆ ಓಕೆ ನನಗೆ ಎರಡು ಅದ್ರಲ್ಲಿ ಅರ್ಥ ಆಗಬೇಕಾರದು ಒಂದು ಈಗ ಬೇರೆ ಲ್ಯಾಂಗ್ವೇಜಲ್ಲಿ ತುಂಬ ಕಾಮನ್ ಸೂಪರ್ ಸ್ಟಾರ್ಗಳು ಮಾಡ್ತಾರೆ ಅಂತಂದ್ರಲ್ಲ ಅದು ಯಾವುದು ಒಂದು ಎಕ್ಸಾಂಪಲ್ ಕೊಡಿ ಸೊ ನನಗೆ ಅರ್ಥ ಆಗುತ್ತೆ ಸ್ವಲ್ಪ ಬೆಟ್ರಾಗ ಅರ್ಥ ಆಗುತ್ತೆ ಫಾರ್ ಎಕ್ಸಾಂಪಲ್ ಈಗ ಸೂರ್ಯ ಅವರು ಸೂರ್ಯ ರೈತ ಪೋಟಣ್ಣು ಹಾ ಮಾಡಿದ್ದಾರೆ ಸೊ ಇನ್ನೊಂದು ಧನುಷ್ ಅವರು ಇನ್ನೊಂದೇನೋ ವಡಾ ಚೆನ್ನೈ ಅಂತ ಮಾಡಿದ್ದಾರೆ ಅವರಲ್ಲಿ ಕಕ್ಕ ತಳಿಯೋ ಸೀನ್ ಕೂಡ ಬರುತ್ತೆ ಆಕ್ಚುಲಿ ಒಬ್ಬ ನಾರ್ಮಲ್ ಅಂಡರ್ ಡಾಗ್ ಅದರಲ್ಲಿ ಏನು ಅಂದ್ರೇನು ಇಲ್ಲ ಅವ್ರಿಗೆ ಒಂದು ಬಿಲ್ಡ್ ಅಪ್ ಇಲ್ಲ ಏನಿಲ್ಲ ಇನ್ನೊಂದು ಯಾವುದೋ ಅಸುರನಲ್ಲಿ ಒಬ್ಬ ಸಾಮಾನ್ಯ ಅಪ್ಪನ್ ಕ್ಯಾರೆಕ್ಟರ್ ಆ ಥರದ್ದೆಲ್ಲ ಸೊ ತರ ಸರ್ ಅಷ್ಟೇ ಓಕೆ ಫಸ್ಟ್ ಒನ್ ನೀವು ಟೂರ ರೈಪ್ ಟೂರ ರೈಪ್ ಓಕೆ ಇಸ್ ನಾಟ್ ಅ ಕಾಮನ್ ಮ್ಯಾನ್ ಸರ್ ಈಸ್ ಎ ಗ್ಲೋಬಲ್ ಅಚೀವರ್ ಫ್ರಮ್ ಅ ಕಾಮನ್ ಮ್ಯಾನ್ ಟು ಗ್ಲೋಬಲ್ ಅಚೀವರ್ ಈಸ್ ನಾಟ್ ಹೀರೋ ಹೀಸ್ ಸೂಪರ್ ಹೀರೋ ಈಸ್ ಸೂಪರ್ ಹೀರೋ ಈಗ ನೀವು ಫ್ಲೈಟ್ ಕಂಡು ಹಿಡ್ದಿದ್ದೀರಾ ಕಂಡು ಹಿಡಿದಿಲ್ಲ ತ ನೀವು ಮತ್ತೆ ನಿಮ್ಮ ಕತೆ ಮಾಡ್ತೀರಾ ಅವರು ಇಲ್ಲ ಇಲ್ಲ ಅವ್ರು ಯಾರ್ದು ಮಾಡ್ತೀರ ಸೂಪರ್ ಅಚೀವರ್ದು ಅಲ್ಲಿ ಆಲ್ರೆಡಿ ಹೀರೋ ಆಗೋದು ಹೋದ್ರು ಅವರು ದಿ ಆಲ್ರೆಡಿ ಹೀರೋದೆ ಸೂಪರ್ ಹೀರೋ ಅಲ್ಲಿ ಸರಿನಾ ಆ ಫಿಲಮ್ ಸಾಂಗ್ಸೇ ಇಲ್ವಾ ಇದೆ ಸರ್ ಅಂದ್ರೆ ಇನ್ ಟರ್ಮ್ಸ್ ಆಫ್ ಕಮರ್ಷಿಯಲ್ ಎಲಿಮೆಂಟ್ ಒಂದು ಸಾಂಗ್ ಬರುತ್ತೆ ಅವರು ಒಂದು ಹೀರೋಯಿನ್ ಆಟೋದಲ್ಲಿ ಹಾಡು ಹಿಡ್ಕೊಂಡು ಪಕ್ಕದಲ್ಲಿ ಇರೋ ಬೇಕಾದ್ರೆ ಹಾಡು ಹಿಡ್ಕೊಂಡು ಬರ್ತಾರಲ್ವಾ ನಿಮ್ ಗರ್ಲ್ಫ್ರೆಂಡ್ ಫ್ರೆಂಡ್ ಹಂಗೆ ರೋಡ್ ಅಲ್ಲಿ ಹಾಡು ಹಿಡ್ಕೊಂಡು ಬರ್ತಾರಾ ಇಲ್ಲ ಸರ್ ಬರಲ್ಲ ಅದೇ ನಿಮ್ಮ ಕಮರ್ಷಿಯಲ್ ಎಲಿಮೆಂಟ್ ಆಯ್ತಲ್ಲ ಅದೇ ರಿಯಲಿಸ್ಟಿಕ್ ಆಯ್ತು ಸರ್ ಅಂದ್ರೆ ನಾನು ಕೆಲವೊಂದು ಎಕ್ಸಾಂಪಲ್ಸ್ ಈಗ ಎರಡು ರಿಯಲಿಸ್ಟಿಕ್ ಹೆಂಗ್ ಆಯ್ತು ಅದಕ್ಕೆ ತುಂಬಾನೇ ಇನ್ನು ಫ್ಲಾಟ್ ಆಗಿರುವಂತ ಸಿನಿಮಾ ಇದೆ ನೀವು ನಾನು ಬಂದೆ ಅಲ್ಲಿಗೆ ಬರ್ತೀನಿ ಈಗ ಸರಿನಾ ಸೊ ಅದನ್ ತೆಗೆದು ಇಡಿ ಸೂರ್ಯ ರಿಪೋರ್ಟ್ ವಿಲ್ ನಾಟ್ ಕಂಪ್ಲೀಟ್ ದಟ್ ಕನ್ಸಿಡರೇಷನ್ ಓಕೆ ದೆನ್ ಯು ಕೇಮ್ ಟು ಬಡ ಚೆನ್ನೈ ಅಸೂರನ್ ಅದೇ ಬಡ ಚೆನ್ನೈ ಅಸೂರನ್ ಅಂತ ಹಸುರನ್ನಲ್ಲಿ ಸಾಂಗ್ಸ್ ಇಲ್ವಾ ಇದೆ ಇಲ್ವಾ ಅವ್ರ ಫ್ಲಾಶ್ ಬ್ಯಾಕ್ ಅಲ್ಲಿ ಅವರು ಹೆಂಗರ್ ಗೆಟಪ್ ಅಲ್ಲಿ ಇಲ್ವಾ ಇದೆ ಇದೆ ತಾನೆ ಇಂಟರ್ವಲ್ ಬ್ಲಾಕ್ ಅಲ್ಲಿ ಒಂದು ಫೈಟ್ ಮಾಸ್ ಆಗಿ ಒಂದು ಎಂಟ್ರಿ ಆಗಿ ಫೈಟ್ ಮಾಡಲ್ವ ಕಮರ್ಷಿಯಲ್ ಫೈಟ್ ಮಾಡಲ್ವ ಅದಕ್ಕೆ ಒಂದು ರೆಕಾರ್ಡಿಂಗ್ ಆಗಿ ಗ್ಲೋರಿಫೈ ಮಾಡಿ ಮಾಡಲ್ವಾ ಮಾಡ್ತಾರೆ ಅವ್ನು ಅಲ್ಲಿ ಅವ್ರಿಗೆ ಅಂಡರ್ ಡಾಕ್ ತರ ತೋರಿಸ್ಕೊಂಬಂದ್ರೆ ಅಲ್ಲಿ ಹೀರೋ ಆಗ್ತಾ ಇರ್ತಾನೆ ದಟ್ ಈಸ್ ಕಮರ್ಷಿಯಲ್ ಎಲಿಮೆಂಟ್ ಬದರ್ ಸಿ ಎವ್ರಿಥಿಂಗ್ ಇಸ್ ಟ್ರೀಟೆಡ್ ದಟ್ ವೇ ಈಗ ನೀವು ಆ ಥರನೂ ಪಿಕ್ಚರ್ ಮಾಡ್ಬೋದು ಮಾರಿ ಅಂತ ಧನುಶ್ವರ್ ಪಿಕ್ಚರ್ ಮಾಡ್ತಾರೆ ಹೌದು ಕಮರ್ಷಿಯಲ್ ಪಿಕ್ಚರ್ ಮಾಡಬಹುದು ವಡ ಚೆನ್ನೈ ಪಾರ್ಟ್ ಟು ಯಾಕೆ ಬರಲಿಲ್ಲ ಹೇಳಿ ನನಗೆ ಯಾಕೆ ಬರಲಿಲ್ಲ ನಿಮ್ಗೆ ಗೊತ್ತಿಲ್ಲ ಸರ್ ಅದನ್ನು ಬರಬೇಕಷ್ಟು ಇನ್ನು ಅನೌನ್ಸ್ ಮಾಡಿದ್ದಾರೆ ಒಟ್ಟಿನಲ್ಲಿ ಮುಂದೆ ಬರಲಿ ಅವರು ಅನ್ಕೊಂಡಿದ್ದ ರೇಂಜಿಗೆ ಸಕ್ಸಸ್ ಆಗಿಲ್ಲ ಸಕ್ಸಸ್ ಆಗಿಲ್ಲ ಓಕೆ ಅದಾದ್ಮೇಲೆ ಮಾರಿ ಒನ್ ಮಾರಿ ಟು ಎಲ್ಲ ಮಾಡಿದ್ರು ತಾನೆ ಹೌದು ಅಲ್ವಾ ಹೌದು ಸೊ ಕಾನ್ಸ್ಟೆಂಟಾಗಿ ಎವ್ರಿ ಆ್ಯಕ್ಟರ್ ವಿಲ್ ಬಿ ಟ್ರೈಯಿಂಗ್ ಸಡನ್ನಾಗಿ ನೀವು ರಜನಿಕಾಂತ್ ಸರ್ನಾ ಅಥವಾ ವಿಜಯ್ ಅವ್ರನ್ನ ತುಂಬ ಕಾಮನ್ ಮೆನ್ನಾಗಿ ಒಂದು ಪಿಚ್ಚರ್ ಏನು ಮಾಡ್ತಾನೆ ಏನು ಮಾಡಲ್ಲ ಓಕೆ ಹೋಗ್ತಾನೆ ಬರ್ತಾನೆ ಮದುವೆ ಆಗಿರ್ತಾನೆ ಸ್ಕೂಲ್ಗೆ ಹೋಗ್ತಾನೆ ಬೆಳಗ್ಗೆ ಬರ್ತಾನೆ ಒಂದು ಇಂಟರ್ವ್ಯೂ ಹೋಗ್ತಾನೆ ಒಂದು ಇಂಟರ್ವ್ಯೂ ತೆಗಿತಾನೆ ಯಾರದೋ ಒಂದು ಆರ್ಟಿಸ್ಟು ಮನೆ ಹೋಗ್ತಾನೆ ಬಲಗ್ತಾನೆ ಅಂತಂದರೆ ನೀವು ಪಿಕ್ಚರ್ ಯಾಕೆ ನೋಡ್ತೀರಾ ಓಕೆ ಸಿನಿಮಾ ಈಸ್ ಸಮಥಿಂಗ್ ದಟ್ ಈಸ್ ನಾಟ್ ಹ್ಯಾಪನಿಂಗ್ ಇನ್ ಯುವರ್ ಲೈಫ್ ಓಕೆ ನಾನು ಒಂದು ರೈತರ ಕತೆ ಓಕೆ ಒಂದು ಸಾಮಾನ್ಯವಾದ ರೈತ ಹೀರೋ ಏನು ಅಂದರೆ ಏನಿಲ್ಲ ಬೆಳಗ್ಗೆ ಎದೇಳ್ತಾನೆ ಮಾಮೂಲಾಗಿ ಹಾಲು ಕರಿತಾನೆ ಅಲ್ಲಿಂದ ಗದ್ದೆಗೆ ಹೋಗ್ತಾನೆ ಕೆಲಸ ಮಾಡ್ತಾನೆ ಬರ್ತಾನೆ ಅವ್ನಿಗೇನು ಅಷ್ಟೇ ಲೈಫ್ ಅಂದರೆ ನೀವು ಯಾಕೆ ನೋಡ್ತೀರ ಆ ಪಿಕ್ಚರನ್ನು ಇಟ್ ಈಸ್ ಎಂಟರ್ಟೈನ್ಮೆಂಟ್ ಬ್ರದರ್ ಸಿನಿಮಾ ಇಸ್ ನಾಟ್ ಡಾಕ್ಯುಮೆಂಟ್ರಿ ಅದಕ್ಕೆ ಅಂತ ಡಾಕ್ಯುಮೆಂಟ್ರಿ ಬೇರೆ ಇದೆ ಸಿನಿಮಾ ಇಸ್ ಎಂಟರ್ಟೈನ್ಮೆಂಟ್ ನೀವು ಹೇಳಿದ್ರೆ ಗೊತ್ತಾ ನನಗೆ ಕಾಟಾರದಲ್ಲಿ ಸಾಂಗ್ಸ್ ಇಲ್ಲ ಅಂದ್ರೆ ನಾನು ನೋಡ್ತೀನಿ ಪಿಕ್ಚರು ಅಂತ ಹತ್ತು ಮಿಲಿಯನ್ ಓಡಿದೆ ಗೊತ್ತಾ ಅವನ ಸಾಂಗು ಅದು ಹತ್ತು ಮಿಲಿಯನ್ ಜನಕ್ಕೆ ಬೇಕಲ್ವಾ ಅವ್ರು ಇಷ್ಟಪಡ್ತಾರಲ್ಲ ಅರ್ಥ ಆಗ್ತೀನಿ ಆ ಟೆನ್ ಮಿಲಿಯನ್ಸ್ ಅವ್ರಿಗೂ ನಾನು ಸ್ಯಾಟಿಸ್ಫೈ ಮಾಡಬೇಕಲ್ಲ ನಿಮ್ಮೊಬ್ರು ಏನು ಮಾಡ್ತಾ ಕುತ್ಕೊಂಡ್ರಿ ಏನಾಗುತ್ತೆ ಇಟ್ ಈಸ್ ದಿ ರೇಷಿಯೋ ಆಫ್ ಪೀಪಲ್ ಎಷ್ಟು ಜನ ಏನು ಟಾರ್ಗೆಟ್ ದಟ್ ಇಸ್ ವೈ ವಿ ಕಾಲ್ ಟಾರ್ಗೆಟೆಡ್ ಆಡಿಯನ್ಸ್ ಎಲ್ಲಾರನ್ನೂ ಕೇಟರ್ ಮಾಡಬೇಕಾ ಒಂದೇ ಸೆಕ್ಟರ್ ಕೇಟರ್ ಮಾಡಬೇಕಾ ಈಗ ನಿಮಗೆ ಫೇವ್ರೆಟ್ ಜಾನರ್ ಯಾವುದು ಸಿನಿಮಾಗಳಲ್ಲಿ ನನಗೆ ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ಸ್ ಅಲ್ವಾ ನಾನು ಕೇಳಿದ ತಕ್ಷಣ ಆನ್ಸರ್ ಇರಬೇಕಾಗಿ ಗೊತ್ತಾ ನಂಗೆ ಸಿನಿಮಾ ಇಷ್ಟ ಸರ್ ಸರ್ ಏನು ಜನರೂ ಪರವಾಗಿಲ್ಲ ಅಂತ ಹೇಳ್ಬೇಕಾಗಿತ್ತು ನೀವು ಒಂದು ಪರ್ಟಿಕ್ಯುಲರ್ ಹೋಗ್ತಿರ ಗೊತ್ತಾ ನೀವು ನೀವು ಕ್ಯಾಟಗರೈಸ್ ಆಗೋದ್ರಿ ಸೊ ನಿಮ್ಗೆ ಇನ್ವೆಸ್ಟಿಗೇಷನ್ ಜರ್ನಲಿಸ್ಟ್ ಇನ್ನೊಬ್ರು ಇಷ್ಟ ಕೇಳ್ತಾರೆ ನನಗೆ ಕಮರ್ಷಿಯಲ್ ಸಿನ್ಮಾ ಇಷ್ಟ ಅಣ್ಣ ನಾನು ಬೆಳಗ್ಗೆ ಅಂದ್ರೆ ಕೆಲಸ ಮಾಡಿರ್ತೀನಿ ದುಡಿದಿರ್ತೀನಿ ಕಷ್ಟಪಟ್ಟಿರ್ತೀನಿ ಹೋದ್ರೆ ನಂಗೆ ಒಳ್ಳೆ ಖುಷಿ ಆಗಬೇಕು ಉಸಿಲ್ ಹೊಡಿಬೇಕು ಚಪ್ಪಾಲೆ ಹೊಡಿಬೇಕು ನಾನು ನಾನು ಅಲ್ದೇ ಇರೋ ನಾನು ನೋಡಬೇಕು ಎಂಜಾಯ್ ಮಾಡ್ತೀನಿ ಅಂತ ನೋಡ್ತಾರೆ ಅವ್ರಿಗೂ ಪಿಕ್ಚರ್ ಮಾಡಬೇಕಲ್ಲ ಸರ್ ಇದೆಲ್ಲ ಪಾಯಿಂಟ್ ಅರ್ಥ ಆಯ್ತು ಬಟ್ ಮಧ್ಯ ಮಧ್ಯ ಆ ಥರದ ಎಕ್ಸ್ಪೆರಿಮೆಂಟ್ಸು ಮಾಡ್ಬೋದಲ್ವ ಯಾಕೆಂದ್ರೆ ಅಷ್ಟು ಜನ ಬೆಂಬಲ ಫ್ಯಾನ್ಸ್ ಇರುವಾಗ ಅದರ ಪ್ರಯತ್ನ ಮಾಡಿದ್ರೆ ನ್ಯೂಟ್ರಲ್ ಆಡಿಯನ್ಸ್ ಅಥವಾ ಅವರಿಗೆ ಫ್ಯಾನ್ಸ್ ಆಗಿಲ್ಲದೆ ಇರೋರಿಗೂ ಕೂಡ ರೀಚ್ ಆಗೋದಕ್ಕೆ ಅದು ಹೆಲ್ಪ್ ಆಗುತ್ತೆ ಅದೇ ಬ್ರದರ್ ದಟ್ ವಿಲ್ ಬಿ ಎ ವೆರಿ ಮಿನಿಮಲ್ ಆಡಿಯನ್ಸ್ ನೀವು ಅಲ್ಲಿ ಏನೋ ಕೇಟರ್ ಮಾಡಕ್ಕೆ ಹೋಗಿ ಇಲ್ಲೇನೋ ಮಿಸ್ ಓಕೆ ಹೌ ವಿಲ್ ಯು ಕೇಟರ್ ಇಟ್ ಸರಿನಾ ಈಗ ಒಂದು ಎಕ್ಸಾಂಪಲ್ ದರ್ಶನ್ ಸರ್ ನಾನು ತಗೋತೀನಿ ಅಂತಂದ್ರೆ ಅವರು ತುಂಬ ಕಷ್ಟಪಟ್ಟು ತುಂಬ ಎಫರ್ಟ್ ಹಾಕಿ ಒಂದು ಪಿಕ್ಚರ್ ಮಾಡ್ತಾರೆ ಅವ್ರ ಮೇಲೆ ಐ ತಿಂಕ್ ಅಷ್ಟು ಟಫ್ ಅವ್ರಿಗಾಗಿದ್ದ ಆ ಪಿಕ್ಚರೇ ಅನ್ಸುತ್ತೆ ದಟ್ ಇಸ್ ಕಾಲ್ಡ್ ನನ್ನ ಪ್ರೀತಿಯ ರಾಮ್ ಅವ್ರ ಕಣ್ಣೆಲ್ಲ ಅದು ಮಾಡಿಕೊಂಡು ಅದು ಪೇಯ್ನು ನಾನು ಶೂಟಿಂಗಲ್ಲಿ ಜೊತೆಗಿದ್ದೀನಿ ವೆರಿ 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 ಕಾಮನ್ ಮ್ಯಾನ್ ಫೈಟ್ ಮಾಡಲ್ಲ ಕಮರ್ಷಿಯಲ್ ಸಾಂಗ್ ಇಲ್ಲ ಹೀರೋ ಏನಿರೋಲ್ಲ ಕರೆಕ್ಟಾಗಿ ಹೋಗ್ಕೋತಿರದು ಅದು ಅನ್ಕೊಂಡಿದ್ದು ಸಕ್ಸಸ್ ಆಗಲ್ಲ ಅದಾಗಿದ್ದು ಎರಡೇ ವಾರಕ್ಕೆ ಅವ್ರದೇ ಪಿಕ್ಚರು ಯೂಶಲ ಒಂದು ಫಿಲಮ್ ಹೀರೋ ಪಿಕ್ಚರ್ ಎರಡು ವಾರಕ್ಕೆ ಬ್ಯಾಕ್ ಟು ಬ್ಯಾಕ್ ಬರಲ್ಲ ಬಟ್ ಒಂದು ಪಿಕ್ಚರ್ ಬಂದ್ಬಿಡತ್ತೆ ಮೆಗಾ ಬ್ಲಾಕ್ ಬಸ್ಟರ್ ಆಗತ್ತೆ ದಟ್ ಇಸ್ ಕಾಲ್ಡ್ ದಾಸ ಕುಲಕ ಬೇಡ ಕುಲಕ ಬೇಡ ಅನ್ನೋ ಸಾಂಗು ಬ್ಲಾಕ್ ಬಸ್ಟರ್ ಆಗುತ್ತೆ ಫೈಟ್ಸ್ ಈ ದಾಸಾ ಮಚ್ಚಿಡಿದ್ರೆ ಅಂತ ಡೈಲಾಗ್ಗಳು ಅಂತ ನೀವು ಯಾವ್ದಕ್ಕೆ ಹೋಗ್ತೀರ ಅವಾಗ ಒಬ್ಬ ಹೀರೋ ಆಗಿ ನೀವ್ ಏನ್ ಸ್ಟ್ಯಾಂಡ್ ತಗೋತೀರ ಜನ ಏನ್ ಇಷ್ಟಪಡ್ತೀರ ಅದನ್ನು ತೋರ್ಲಾ ನಾನೇ ಇಷ್ಟಪಡ್ತೀನಿ ಅದ್ ಮಾಡ್ಲಾ ನನ್ನ ಉದ್ದೇಶ ಏನಿತ್ತು ಇಷ್ಟೊಂದು ಜನ ಬೆಂಬಲ ಇರುವಾಗ ಟ್ರೈ ಮಾಡಬಹುದು ಇರುತ್ತೆ ಗೊತ್ತಾಂಟ್ ಆಗಿಬಿಟ್ರೆ ಅನ್ನೋದು ಒಂದು ಭಯ ಇರುತ್ತೆ ಪ್ರೇಕ್ಷಕರ ವಿಷಯಕ್ಕೆ ಬರೋದಾದರೆ ಈಗ ಅವರು ಸಿನಿಮಾ ನೋಡೋ ರೀತಿಯೇ ತುಂಬ ಬದಲಾವಣೆ ಆಗಿದೆ ಆ್ಯಕ್ಚುಲಿ ಕಮರ್ಷಿಯಲ್ ವಿಷಯ ಅದು ಬೇರೆ ಕಮರ್ಷಿಯಲ್ ಎಲಿಮೆಂಟ್ಸ್ ಇರಬೇಕಾ ಬೇಡವಾ ದ್ಯಾಟ್ ಇಸ್ ಡಿಸ್ಕಷನ್ ಇಸ್ ಡಿಫ್ರೆಂಟ್ ಆ್ಯಕ್ಚುಲಿ ಬಟ್ ಈಗ ಆಡಿಯನ್ಸು ಒಂದು ಪರ್ಟಿಕ್ಯುಲರ್ ಅಥವಾ ಅವರು ತುಂಬ ಈಗ ಅಂದರೆ ಕಂಪ್ಯಾರಿಸನ್ ಮಾಡ್ತಾರೆ ಅಥವಾ ಅವರಿಗೆ ವರ್ಲ್ಡ್ ಕಂಟೆಂಟ್ನ ಕನ್ಸ್ಯೂಮ್ ಮಾಡೋದಕ್ಕೆ ಅವಕಾಶ ಸಿಕ್ಕಿದೆ ಓ ಟಿ ಟಿ ಅದು ಇದು ಎಲ್ಲ ಅವ್ರಿಗೆ ಏನೇ ಕೊಟ್ಟರೆ ಈಗ ಹೊಸದು ಅದ್ರಲ್ಲಿ ಹೊಸದು ಹೊಸದು ತುಂಬ ಹೊಸದಿದ್ದರೆ ಮಾತ್ರ ಅಥವಾ ಔಟ್ ಆಫ್ ದ ಬಾಕ್ಸ್ ಇದ್ದರೆ ಮಾತ್ರ ಅವರು ಸೆಲೆಕ್ಟ್ ಮಾಡ್ತಾರೆ ಕಾಟೇರಾದ ಒಂದು ಕಥೆ ಅಥವಾ ಸಿನಿಮಾ ಕಾಟೇರ ಸಿನಿಮಾ ಈಗ ಈಗ ಅಂದರೆ ಸ್ವಲ್ಪ ಇಂಪ್ರೂವ್ ಆಗಿರುವಂತಹ ಅಪ್ಡೇಟ್ ಆಗಿರುವಂತಹ ಪ್ರೇಕ್ಷಕರಿಗೆ ಎಷ್ಟರ ಮಟ್ಟಿಗೆ ಇದು ಎಂಟರ್ಟೈನ್ ಮಾಡುತ್ತೆ ಅಂತ ಈಗ ಅಪ್ಡೇಟ್ ಆಗಿರೋಂಥ ಪ್ರೇಕ್ಷಕ ಏನು ಎಕ್ಸ್ಪೆಕ್ಟ್ ಮಾಡ್ತೀನಿ ನ್ಯೂ ಅಂದರೆ ಔಟ್ ಆಫ್ ದ ಬಾಕ್ಸ್ ಅಥವಾ ನಾವು ಇಲ್ಲಿ ತನಕ ನೋಡದೆ ಇರೋ ವಿಷಯ ಅದೇ ಇನ್ ಪರ್ಸ್ಪೆಕ್ಟಿವ್ ವಾಟ್ ಎನಿಥಿಂಗ್ ಸರ್ ಕಾನ್ಸೆಪ್ಟ್ ವೈಸ್ ಎಕ್ಸಿಕ್ಯೂಷನ್ ವೈಸ್ ಸ್ಕ್ರೀನ್ ಪ್ಲೇ ಇರ್ಬೋದು ತೋರಿಸೋ ವಿಧಾನ ಎಲ್ಲದು ಪರ್ಸ್ಪೆಕ್ಟಿವ್ ಮಾಡಿದ್ದೀವಿ ಈಗ ಅದೇ ಹೇಳಿದ ನಿಮಗೆ ನಾವು ಹೇಳಿದ ಉಳುವನೆ ಭೂಮಿ ಒಡೆಯ ಬ್ಯಾಕ್ ಡ್ರಾಪು ಯಾವುದು ಪಿಕ್ಚರ್ಗಳು ಬಂದಿರಲಿಲ್ಲ ಕನ್ನಡದಲ್ಲಿ ಆ ಆ್ಯಕ್ಟ್ನ ಇಟ್ಕೊಂಡು ಆ ಆ ಟೈಮ್ ಝೋನಲ್ಲಿ ನಡೆದಂಥದ್ದು ಇಂಡಿಯನ್ ಸಿನಿಮಾಗಳಲ್ಲಿ ನಾವು ರಿಸರ್ಚ್ ಮಾಡಿದಾಗ ತುಂಬ ಇತ್ತು ಕರೆಕ್ಟ್ ಸರಿನಾ ಅಗೇನ್ ಒಂದು ಹಳ್ಳಿ ಸಿನಿಮಾ ಮಾಡ್ತೀವಿ ಅಂದ ತಕ್ಷಣ ಅದನ್ನ ಬಳಿ ಒಂದು ಹಳ್ಳಿಯಲ್ಲಿ ಹೋಗಿ ಶೂಟ್ ಮಾಡ್ಕೊಂಡು ಬಂದಿಲ್ಲ ನಾವು ಅದನ್ನು ಟೆಕ್ನಿಕಲ್ ಏನು ಸ್ಟ್ರಾಂಗ್ ಮಾಡಬೇಕು ಏನು ಬೆಟರ್ ಮಾಡಬೇಕು ಅದನ್ನು ಅಷ್ಟು ಎಫರ್ಟ್ ಹೋಗಿದೆ ಆ್ಯಂಡ್ ಸ್ಕ್ರೀನ್ ಪ್ಲೇ ಅದು ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಸೊ ಇವತ್ತಿ ಎಲ್ಲರಿಗೂ ಎಲ್ಲ ಥರ ಎಲ್ಲ ಥರದ್ದು ಮಾಡಬೇಕು ಸೊ ಟುಡೇ ವಿ ಆರ್ ಡೂಯಿಂಗ್ ದಟ್ ಎವ್ರಿ ಫಿಲಮ್ ಮೇಕರ್ ಬಿನ್ ಅಪ್ಡೇಟೆಡ್ ಜನ ಹಿಂಗೆ ಅಪ್ಡೇಟ್ ಆಗಿದ್ದಾರೆ ಹಂಗೆ ಸಿನಿಮಾ ಫಿಲಮ್ ಮೇಕರ್ಸ್ ಕೂಡ ಅಪ್ಡೇಟ್ ಆಗ್ತಿದ್ದಾರೆ ಮೋಸ್ಟ್ ಆಫ್ ದಿ ಮಟ್ಲಿಸ್ಟ್ ಮೋಸ್ಟ್ ಆಫ್ ದಿ ಮಟ್ಲಿಸ್ಟ್ ಆ್ಯಂಡ್ ಆ ನಿಟ್ಟಲ್ಲಿ ಕಾಟ ನಿಮಗೆ ಥೀಮು ಹಳ್ಳಿ ಬ್ಯಾಕ್ ಡ್ರಾಪ್ ಅಂತ ಏನೇ ಅಂದರೂ ಕೂಡ ಅಗೇನ್ ಇಟ್ ವಿಲ್ ಬಿ ಇನ್ ದಿ ಅಟ್ ಪ್ರೆಸೆಂಟ್ ಟೆಕ್ನಿಕ್ಯಾಲಿಟೀಸ್ ಓಕೆ ಸೊ ಆ ನಿಟ್ಟಲ್ಲಿ ಇರುತ್ತೆ ಕರೆಕ್ಟ್ ಸರ್ ಇನ್ನು ಆ್ಯಕ್ಚುಲಿ ಜಗಪತಿ ಬಾಬು ಅವ್ರ ಕ್ಯಾಸ್ಟಿಂಗ್ ಬಗ್ಗೆ ನಾನು ಕೇಳಬೇಕು ರಾಬರ್ಟ್ ಸಿನಿಮಾದಲ್ಲೂ ಅವರು ಇದ್ದಾರೆ ಇದರಲ್ಲೂ ಕೂಡ ಆ್ಯಂಡ್ ಅವರು ಸರ್ ನಿಮಗೆ ಆ್ಯಸ್ ಎ ಜನರಲ್ ಕಾಮನ್ ಆಡಿಯನ್ಸ್ ಆಗಿ ನಿರ್ದೇಶಕ ಅಥವಾ ಸಿನಿಮಾಗೆ ಸಂಬಂಧಪಟ್ಟಿರೋರಾಗಿ ಅದನ್ನು ಬಿಟ್ಟು ಕಾಮನ್ ಆಡಿಯನ್ಸ್ ಆಗಿ ಒಬ್ಬ ಕನ್ನಡ ಒಂದು ಕನ್ನಡ ಕನ್ನಡ ಸಿನಿಮಾದಲ್ಲಿ ಬೇರೆ ಯಾರೋ ನಟ ಅಂದರೆ ಬೇರೆ ಭಾಷೆಯ ನಟ ಬಂದು ಪರ್ಫಾರ್ಮ್ ಮಾಡಿರೋದರಲ್ಲಿ ಯಾವುದೋ ಒಂದು ಸಿನಿಮಾ ನಿಮಗೆ ಹೆಸರಿಸ್ಬೋದು ಯಾವುದು ಅಂತ ತುಂಬ ಚೆನ್ನಾಗಿ ಸೆಟ್ ಆಗಿದೆ ಇದು ನಮಗೆ ಸೂಟ್ ಆಗ್ತಾ ಇದೆ ನಂಗೆ ಅರ್ಥ ಅವ್ರದ್ದು ಎಮೋಷನ್ಸ್ ಇರ್ಬೋದು ಇರ್ಬೋದು ಎಲ್ಲ ನನಗೂ ತುಂಬಾ ಕನೆಕ್ಟ್ ಆಗ್ತಿದೆ ಜಸ್ಟ್ ಲೈಕ್ ಕನ್ನಡ ಆಕ್ಟರ್ ಅನ್ಸಿದ್ದು ಉದಾಹರಣೆಗಳು ಎಷ್ಟಿದೆ ಸರ್ ಸರ್ ನಿಮಗೆ ಅಂತ ಇದೆ ಇದೆ ಆಶೀಶ್ ವಿದ್ಯಾರ್ಥಿ ಅವರು ಮಾಡಿದ ಎಷ್ಟೋ ಪಿಕ್ಚರ್ ಆಗಿತ್ತು ಆ ದಿನಗಳಲ್ಲಿ ಅತುಲ್ ಅವರು ಮಾಡಿದ್ದು ಪಾತ್ರ ಎಕ್ಸ್ಟ್ರಾರ್ನರಿ ಅಂತ ಅನಿಸ್ತು ರವಿ ಕಾಳೆ ಅವರು ಮಾಡಿದ್ದು ಎಷ್ಟೋ ಸಿನಿಮಾಗಳು ಮೈಂಡ್ ಬ್ಲೋಯಿಂಗ್ ಅನಿಸ್ತು ಎಕೆ ಫಾರ್ಟಿ ಸೆವೆನ್ ಅಲ್ಲಿ ಓಂ ಪುರಿಯು ಸರ್ ಬಂದು ಮಾಡಿದ್ದು ಮೈಂಡ್ ಬ್ಲೋಯಿಂಗ್ ಅದರಲ್ಲೂ ಆಶೀಶ್ ವಿದ್ಯಾರ್ಥಿ ಇದ್ದಾರೆ ಮೈಂಡ್ ಬ್ಲೋಯಿಂಗ್ ಅಂತ ಅನಿಸ್ತು ಐ ಕ್ಯಾನ್ ಗಿವ್ ಯು ಹಂಡ್ರೆಡ್ ಫಿಲಮ್ಸ್ ನೇಮ್ಸ್ ಆಗಿದೆ ಓಕೆ ಸೊ ಅಂದರೆ ರಿಪೀಟ್ ಮಾಡೋದಕ್ಕೆ ಏನ್ ರೀಸನ್ ಅಂತ ಎರಡು ಫಿಲಮ್ ಅಲ್ಲಿ ಅಂತ ದೇ ಆರ್ ಗ್ರೇಟ್ ಪರ್ಫಾರ್ಮರ್ಸ್ ದೇ ಆರ್ ಗ್ರೇಟ್ ಆಕ್ಟರ್ಸ್ ಸಿಂಪಲ್ ಆಸ್ ದಟ್ ಅದ್ಭುತ ನಟರು ಇರ್ತಾರೆ ಅವ್ರ ಜೊತೆ ಕೆಲಸ ಮಾಡೋದು ಅವ್ರಿಗೆ ಏನು ಪಾತ್ರ ಕೊಟ್ಟರು ಒಗ್ಗತ್ತೆ ಅಂತ ಗೊತ್ತಿರುತ್ತೆ ಓಕೆ ಹಾಗಾಗಿ ಹೋಗಿರುತ್ತೆ ಅಷ್ಟೆ ಸರಿ ನೋ ಆರಾಧನಾ ಅವ್ರ ಬಗ್ಗೆ ಕೇಳೋದಾದ್ರೆ ಅಪಾರ್ಟ್ ಫ್ರಮ್ ಈಗ ಹೀರೋ ಅವರ ಲವ್ ಇಂಟ್ರೆಸ್ಟ್ ಬಿಟ್ಟು ಬೇರೆ ಏನು ಅವರಿಗೆ ನೀವು ಕೊಟ್ಟಿದ್ದೀರಾ ಪರ್ಫಾಮ್ ಮಾಡಲಿಕ್ಕೆ ಅಥವಾ ಎಷ್ಟು ಸ್ಪೇಸ್ ಇರುತ್ತೋ ಅವ್ರಿಗೆ ಅಂತ ಈ ಸಿನಿಮಾದಲ್ಲಿ ಒಂದು ರೆಗ್ಯುಲರ್ ನೀವೇನು ಹೀರೋಯಿನ್ ಇರುತ್ತೋ ಇಂಟು ಫೋರ್ ಟೈಮ್ಸ್ ಅವರಿಗೆ ಸ್ಕೋಪ್ ಆಫ್ ಆ್ಯಕ್ಟಿಂಗ್ ಆಗಿರಲಿ ಸ್ಕ್ರೀನ್ ಸ್ಪೇಸ್ ಆಗಿರಲಿ ಅಥವಾ ಪರ್ಫಾರ್ಮೆನ್ಸ್ ಆಗಿರಲಿ ಇಂಟು ಫೋರ್ ಟೈಮ್ಸ್ ನೀವು ಓಕೆ ದಟ್ ವಾಸ್ ರೀಸನ್ ವಿ ವಾಂಟೆಡ್ ನ್ಯೂ ಫೇಸಸ್ ಅಂದರೆ ಆ ಕ್ಯಾರೆಕ್ಟರಲ್ಲೇ ತುಂಬ ಸರ್ಪ್ರೈಸಸ್ ಇದೆ ಕರೆಕ್ಟ್ ಹಾಗಾಗಿ ಒಂದು ಹೊಸ ಫೇಸ್ ಇದ್ದರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅದು ವರ್ಕ್ ಆಗುತ್ತೆ ಅನ್ನೋ ಉದ್ದೇಶದಿಂದನೇ ಕ್ಯಾಸ್ಟ್ ಬಂದಿ ಸರ್ ಹುಟ್ಟು ಅಂತ ಹೇಳುವಂಥದ್ದು ಆ್ಯಕ್ಚುಲಿ ಇಟ್ಸ್ ಎ ಚಾನ್ಸ್ ಫ್ಯಾಕ್ಟರು ನಮ್ಮ ಕೈಲಿರಲ್ಲ ನಾವು ಯಾರಿಗೆ ಬೇಕಾದರೂ ಯಾವ ತಂದೆ ತಾಯಿಗೆ ಬೇಕಾದರೂ ಮಕ್ಕಳಾಗಿ ಹುಟ್ಟಬೋದು ಬಟ್ ಈಗ ನೀವೀಗ ಸುಧೀರ್ ಸರ್ ಮಗನಾಗಿ ಹುಟ್ಟಿ ಈಗ ದರ್ಶನ್ ಸರ್ ಅವರು ತುಗುದೀಪ ಶ್ರೀನಿವಾಸ್ ಅವರಿಗೆ ಮಗನಾಗಿ ಹುಟ್ಟಿ ಈ ರೀತಿ ಅವರು ಒಂದು ಚಿತ್ರರಂಗದಲ್ಲಿ ಒಂದು ಚಾಪನ್ನು ಒತ್ತಿ ಮತ್ತು ಅವ್ರ ಮಕ್ಕಳಾಗಿ ನೀವು ಕೂಡ ಇಷ್ಟೊಂದು ದೊಡ್ಡ ಹಂತಕ್ಕೆ ಬಂದು ನಿಲ್ಲೋದು ಮತ್ತು ಈ ರೀತಿ ದರ್ಶನ್ ಸರ್ ಸಿನಿಮಾ ಆಗಿರ್ಬೋದು ನಿಮ್ಮ ಸಿನಿಮಾಗಾಗಿರ್ಬೋದು ಜನಗಳು ಕಾಯೋದು ಆ್ಯಕ್ಚುಲಿ ಈ ಥರ ಸ್ಪೇಸಲ್ಲಿ ನಿಮ್ಮನ್ನು ನೀವು ನೋಡ್ಕೊಳ್ಳೋದಕ್ಕೆ ಎಷ್ಟು ಖುಷಿ ಇದೆ ಎಷ್ಟು ಬ್ಲೆಸ್ಡ್ ಅಂತ ಅನಿಸುತ್ತೆ ನಿಮಗೆ ಅಂತ ಸರ್ ವಿ ಆರ್ ಬ್ಲೆಸ್ಡ್ ಸರ್ ಅದ ಯಾಕಂದರೆ ಈವನ್ ಬಿಫೋರ್ ಕಮ್ಮಿಂಗ್ ಟು ದಿಸ್ ಸ್ಟೇಜ್ ಜನ ಪ್ರೀತಿ ಕೊಡ್ತಾ ಇರೋರು ಇಂಥವ್ರ ಮಗ ಅನ್ನೋದಕ್ಕೆ ಒಂದು ರೆಸ್ಪೆಕ್ಟ್ ಇರೋದು ಸೊ ಅದೆಲ್ಲನೂ ಅಷ್ಟು ಈಸಿಯಾಗಿ ಸಿಗಲ್ಲ ಯಾರಿಗೂ ಅದು ಅವರು ಕಷ್ಟಪಟ್ಟು ಅರ್ನ್ ಮಾಡಿರೋದು ಅದು ಸೊ ನಾವು ವಿರ್ ಆಲ್ ಬ್ಲೆಸ್ಡ್ ಫಾರ್ ದ್ಯಾಟ್ ಇವತ್ತು ನಮ್ಗೆ ಒಂದೇ ಚಾಲೆಂಜ್ ಏನು ಅಂದರೆ ನಾವು ಹೆಸರು ಮಾಡ್ತೀವೋ ಮಾಡಲ್ವ ಆ ಹೆಸರು ಹಾಳಾಗ್ದಿರೋ ಥರ ನೋಡ್ಕೋಬೇಕು ಅದು ನಮಗಿರೋಂಥ ಮೇಜರ್ ಚಾಲೆಂಜ್ ಸೊ ಆ ನಿಟ್ಟಿನಲ್ಲಿ ವಿರ್ ಆಲ್ ವರ್ಕಿಂಗ್ ಟುವರ್ಡ್ಸ್ ಇಟ್ ಆ್ಯಂಡ್ ದರ್ಶನ್ ಸರ್ ಅಂತವರೆಲ್ಲ ದೇ ಹವ್ ಮೇಡ್ ದರ್ ಫಾದರ್ಸ್ ನೇಮ್ ಮಚ್ ಬಿಗ್ಗರ್ ಮಚ್ ಪ್ರೌಡರ್ ನಾವೆಲ್ಲ ಪ್ರಯತ್ನದಲ್ಲಿದ್ದೀವಿ ಸೊ ವಿ ಆರ್ ಆಲ್ ಸ್ಟಿಲ್ ಸ್ಟಿಲ್ ಫೈಟಿಂಗ್ ಫಾರ್ ದಟ್ ಅಷ್ಟು ಕರೆಕ್ಟ್ ಸರ್ ಇನ್ನು ಕಾಟೇರದಲ್ಲಿ ಸಾಕಷ್ಟು ಕನ್ನಡದ ನಟರುಗಳಿದ್ದಾರೆ ಶ್ರುತಿಯವರಾಗಿರ್ಬೋದು ನಮ್ಮ ಪದ್ಮ ವಾಸಂತಿಯವರಾಗಿರ್ಬೋದು ವೈಜನಾಥ್ ವೀರಾದ್ರವರು ಹಾಗೆ ಸಾಕಷ್ಟು ಒಂದು ಎನ್ಸೆಂಬಲ್ ಕಾಸ್ಟ್ ಇದೆ ಕುಮಾರ್ ಅವರು ತುಂಬ ವರ್ಷಗಳ ನಂತರ ಮತ್ತೆ ಆ್ಯಕ್ಟ್ ಮಾಡ್ತಾ ಇರೋದು ಸೊ ಎಲ್ಲ ಪಾತ್ರಗಳ ಒಂದು ಔಚಿತ್ಯ ಹೇಗಿರುತ್ತೆ ಈ ಸಿನಿಮಾದಲ್ಲಿ ಎಷ್ಟು ಸ್ಕ್ರೀನ್ ಸ್ಪೇಸ್ ಇರುತ್ತೆ ಅವರಿಗೆಲ್ಲ ಇಡೀ ಕಥೆಗೆ ಯಾವ ರೀತಿ ಅವ್ರು ಒಗ್ಗಿಕೊಳ್ತಾರೆ ಅಂತ ಸರ್ ಸಿನಿಮಾ ಕಥೆನೇ ಹಂಗಿದೆ ಅಂದರೆ ಒಂದು ಹಳ್ಳಿ ಅಂತಂದರೆ ನಿಮಗೆ ತುಂಬ ಹೊಸ ಹೊಸ ಪಾತ್ರಗಳು ಬರ್ತಾರಲ್ಲ ಅರ್ಥ ಆಗ್ತದೆ ನಿಮಗೆ ಇನ್ಕ್ಲೂಡಿಂಗ್ ಅಲ್ಲಿ ಆ ಊರವರು ಕೂಡ ಅವರು ಜೂನಿಯರ್ಸ್ ಆಗಿದ್ರು ಕೂಡ ನನಗೆ ಸಿಮಿಲರ್ ಬೇಕಾಗಿತ್ತು ಅದು ಕೂಡ ಥಿಯೇಟರ್ ಆರ್ಟಿಸ್ಟ್ಗಳು ಎಲ್ಲ ಆ ಥರ ಪ್ಲಾನ್ ಮಾಡಿದ್ವಿ ಇದೇನು ಅಂದರೆ ಕಾಟೇರ ಅನ್ನೋ ಪಾತ್ರ ಸುತ್ತ ಇರುವಂತಹ ಅಷ್ಟು ಪಾತ್ರಗಳು ಅವ್ರ ಲೈಫ್ ಮೇಲೆ ಇಂಪ್ಯಾಕ್ಟ್ ಮಾಡ್ತಾ ಹೋಗುತ್ತೆ ಅದೇ ಈ ಕತೆ ಯಾವುದೋ ಒಂದು ಹೀರೋ ಮಾತ್ರ ಇದಾರೆ ಅವ್ರೇನೋ ಮಾಡ್ತಾರೆ ಅನ್ನೋದಿಲ್ಲ ಎವ್ರಿ ನೀವು ಯು ನೇಮ್ ಇಟ್ ನೀವು ಯಾರು ಅಷ್ಟು ಜನ ಹೇಳಿದ್ರಲ್ಲ ಅಷ್ಟು ಜನದ್ದು ನಿಮಗೆ ಸಿನಿಮಾದಲ್ಲಿ ಹೈಲೈಟ್ಸ್ ಇರುತ್ತೆ ಅಫ್ಕೋರ್ಸ್ ಎಲ್ಲ ಸಿನ ಎಲ್ಲ ಹೈಲೈಟ್ ಆಗಲ್ಲ ಬಟ್ ಅವ್ರವ್ರ ಸ್ಕ್ರೀನ್ ಸ್ಪೇಸ್ ಬಂದಾಗ ಅವ್ರವ್ರ ಪೋರ್ಷನ್ಸ್ ಬಂದಾಗ ಆ ಹೈಲೈಟ್ಸ್ ಇರುತ್ತೆ ಅದು ಶ್ರುತಿ ಮೇಡಮ್ ಆಗಿರ್ಬೋದು ಬಿರಾದರ್ ಸರ್ ಆಗಿರ್ಬೋದು ಕುಮಾರ್ ಸರ್ ಆಗಿರ್ಬೋದು ಸರ್ ಗಾಟ್ ಸರ್ ಪ್ರತಿ ಸಿನಿಮಾದ ಸಕ್ಸಸ್ ಅಥವಾ ಫೇಲ್ಯೂರ ಅದು ನಮ್ಮ ಕೈಲಿರಲ್ಲ ಪ್ರೇಕ್ಷಕರ ಕೈಲಿರುತ್ತೆ ಬಟ್ ಈಗ ದರ್ಶನ್ ಸರ್ ಈಗ ಆಲ್ರೆಡಿ ಐವತ್ತಾರು ಸಿನಿಮಾದ ಎಕ್ಸ್ಪೀರಿಯನ್ಸ್ ಇದೆ ಅದಕ್ಕಿಂತ ಮೊದಲು ಸುಮಾರು ಸಪೋರ್ಟಿಂಗ್ ರೋಲ್ಸ್ ಅಥವಾ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಲ್ಲಿ ಕೆಲಸ ಮಾಡಿದಾರ ಅವರು ನೀವು ತ್ರೀ ಸಿನಿಮಾ ಓಲ್ಡ್ ಅಂದರೆ ಆ್ಯಸ್ ಅ ಡೈರೆಕ್ಟರ್ ನಾನು ಹೇಳ್ತಿರೋದು ಸರ್ ಅಂದರೆ ಅವರಿಗೆ ಸ್ಕ್ರಿಪ್ಟಿಂಗ್ ಸ್ಟೇಜಸ್ಸಲ್ಲಿ ನೀವೀಗ ಫುಲ್ ಈಗ ಬೌಂಡ್ ಸ್ಕ್ರಿಪ್ಟ್ ಹೋಗಿ ತೋರಿಸುವಾಗ ಅವ್ರು ಎಷ್ಟರ ಮಟ್ಟಿಗೆ ಅದನ್ನು ಚೇಂಜಸ್ ಹೇಳ್ತಾರೆ ಏನಾದರೂ ಅದರಲ್ಲಿರೋದು ಅಥವಾ ಅಂದರೆ ಈ ಸ್ಕ್ರಿಪ್ಟ್ ಎಸ್ಪೆಷಲಿ ಅವ್ರು ಫುಲ್ ಕಂಪ್ಲೀಟಾಗಿ ಏನೋ ಚೇಂಜಸ್ ಇಂದೇ ಸಡನ್ ಈ ಸ್ಕ್ರಿಪ್ಟಲ್ಲಿ ಫಸ್ಟ್ ರೀಡಿಂಗಲ್ಲೇ ಓಕೆ ಮಾಡಿದ್ರು ಓಕೆ ಮಾಡಿದ್ರು ನಾವು ರಾಬರ್ಟ್ ಅಟ್ಲೀಸ್ಟ್ ನಾನೊಂದು ಫಿಫ್ಟಿ ಮಿನಿಟ್ಸ್ ಫಾರ್ಟಿ ಫೈವ್ ಮಿನಿಟ್ಸ್ ನರೇಷನ್ ಕೊಟ್ಟಿದ್ದೆ ಇದು ಪ್ರಾಪರ್ ಟು ಅಂಡ್ ಹಾಫ್ ಅವರ್ಸ್ ನರೇಷನ್ ಕೊಟ್ಟಿದ್ದು ಆಲ್ ನೈಂಟಿ ಸೀನ್ಸ್ ಆ್ಯಂಡ್ ಅವ್ರು ಏನು ಕರೆಕ್ಷನ್ ಹೇಳಿದೆ ಓಕೆ ಮಾಡೋದು ಸ್ಕ್ರಿಪ್ಟ್ ಬಟ್ ಸೀನ್ಗಳು ಮಾಡಬೇಕಾದ್ರೆ ಕೆಲವು ಇನ್ಪುಟ್ಸ್ ಬರ್ತಾ ಇರುತ್ತೆ ಟು ಮೇಕ್ ದ ಸೀನ್ ಬೆಟರ್ ಸೊ ಆ ನಿಟ್ಟಿನಲ್ಲಿ ದಟ್ ವಂಡರ್ಸ್ ಆ ಸೀನೆ ಮಾಡ್ತಾರೆ ಆಸ್ ಆಕ್ಟರ್ ಆಗಿ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಸ್ಕ್ರಿಪ್ಟ್ ವೈಸ್ ಅಲ್ಲಿ ತುಂಬ ಆ ಥರ ಇಲ್ಲ ಅವ್ರಿಗೆ ಅನಿಸ್ತು ಅಂತಂದ್ರೆ ಬಿಫೋರ್ ಶೂಟ್ ಎಲ್ಲ ಹೇಳ್ಬಿಡ್ತಾರೆ ಮತ್ತೆ ಶೂಟಲ್ಲಿ ಅಥವಾ ಇನ್ನೊಂದು ಕಡೆ ಅಲ್ಲೆಲ್ಲ ಏನು ಡಿಸ್ಟರ್ಬೆನ್ಸ್ ಇರೋಲ್ಲ ಸರ್ ಅವ್ರ ಸ್ಕ್ರಿಪ್ಟ್ ಸೆನ್ಸ್ ಬಗ್ಗೆ ಹೇಳೋದಾದ್ರೆ ಅಂದರೆ ಇಡೀ ಸಿನಿಮಾದಲ್ಲಿ ಬರೀ ಅವ್ರ ಪಾತ್ರದ ಗ್ರಾಫ್ ಬಗ್ಗೆ ಮಾತ್ರ ಅವರು ಹೇಳ್ತಾರೆ ಅಥವಾ ಇಡೀ ಸಿನಿಮಾದ ಗ್ರಾಫ್ ಅಥವಾ ನಿಮಗೆ ಅನಿಸಿದ್ದಂದ್ರೆ ಇಲ್ಲ ಅವ್ರಿಗೆ ಸಿನಿಮಾ ಇಷ್ಟ ಆಗುತ್ತೆ ಅವ್ರಿಗೆ ಕತೆ ಹೇಳಿದಾಗ ಆ ಕತೆ ಕನೆಕ್ಟ್ ಆಗಬೇಕು ಬರೀ ಹೀರೋ ಇನ್ನೊಂದು ಪಾತ್ರ ಹಂಗಿಲ್ಲ ಕಥೆಯಾಗಿ ಅವ್ರು ಕನೆಕ್ಟ್ ಆಗಬೇಕು ಕನೆಕ್ಟ್ ಆದರೆ ಅಲ್ಲೇ ಓಕೆ ಅಂತಾರೆ ಇಲ್ಲ ಅಂದರೆ ಅಲ್ಲೇ ಇಲ್ಲ ಅಂದ್ಬಿಡ್ತಾರೆ ಮತ್ತೆ ಟೈಮು ಇದು ರೆಡಿ ಮಾಡ್ಕೊಂಬಾ ಅದೇನೋ ಸರಿ ಇಲ್ಲ ಇನ್ನೊಂದು ಅವೆಲ್ಲ ಇಲ್ಲ ಓಕೆ ಆಯ್ತಾ ಅದಾದ್ಮೇಲೆ ಫುಲ್ ವರ್ಷನ್ ಓಕೆ ಇಲ್ಲ ಅಲ್ಲೇ ರಿಜೆಕ್ಟ್ ಸಿಂಪಲ್ ಇರ್ತಾರೆ ಅವರು ಓಕೆ ಸರ್ ಕಾಟಿರ ಸಿನಿಮಾದಲ್ಲಿ ಎರಡು ಶೇಡಲ್ಲಿ ತೋರಿಸಿದ್ರೆ ಆ್ಯಕ್ಚುಲಿ ಟ್ರೈಲರಲ್ಲಿ ನಮಗೆ ಸೊ ಎರಡೂ ಪಾತ್ರಗಳ ಔಚಿತ್ಯ ಏನು ಅಂತ ಎರಡಕ್ಕೂ ಅದ್ರದ್ದು ಅದು ಇಂಪಾರ್ಟೆನ್ಸ್ಗಳಿದೆ ಆ್ಯಂಡ್ ಎರಡು ಕೂಡ ನಿಮಗೆ ಸ್ಕ್ರೀನ್ ಮೇಲೆ ವಾವ್ ಅನ್ನಿಸ್ತಾ ಹೋಗುತ್ತೆ ಸೊ ಅದು ಅದು ಏನಕ್ಕೆ ಬರುತ್ತೆ ಹೆಂಗೆ ಬರುತ್ತೆ ಅನ್ನೋದು ನೀವು ಥಿಯೇಟ್ರಲ್ಲಿ ನೋಡಬೇಕಾಗುತ್ತೆ ಬಟ್ ಓಕೆ ಬೋತ್ ವಿಲ್ ಗಿವ್ ಯು ಹೈಸ್ ಕರೆಕ್ಟ್ ಸರ್ ಕಾಟೇರ ಅಂತ ಹೇಳಿದ್ರೆ ಕಾಟೇರಮ್ಮನ ಮಗ ಅಂತ ಅರ್ಥ ಬರುತ್ತೆ ಆ್ಯಕ್ಚುಲಿ ಅದೇ ಇರ್ಬೋದು ನಿಮ್ಮ ಸಿನಿಮಾ ಪ್ರಕಾರ ಕೂಡ ಸೊ ಕಾಟೇರ ಟೈಟಲ್ಲೇ ಯಾಕೆ ಈ ಸಿನಿಮಾಗೆ ಅಂತ ಒಂದು ಸೌಂಡಿಂಗ್ ಚೆನ್ನಾಗಿತ್ತು ಕತೆ ನಮಗೆ ಸೆವೆಂಟೀಸ್ ಬ್ಯಾಕ್ ಡ್ರಾಪ್ ಅಲ್ಲಿರುವಂತಹ ಒಂದು ಹೆಸರು ಬೇಕಿತ್ತು ತೀರ ಅದು ಮಾಡರ್ನ್ ಹೆಸರಿಡಕ್ಕೆ ಆಗ್ತಿರಲಿಲ್ಲ ಸೊ ಅದು ಆ್ಯಂಡ್ ಕಾಟೇರಮ್ಮ ಕೂಡ ಸಿನಿಮಾದಲ್ಲಿ ಒಂದು ಪ್ರಮುಖ ಪಾತ್ರ ಆ ದೇವಿ ಕೂಡ ಒಂದು ಪ್ರಮುಖ ಪಾತ್ರ ಇದೆ ಸೊ ಎವ್ರಿಥಿಂಗ್ ಪುಟ್ ಟುಗೆದರ್ ಇಟ್ ವರ್ಕ್ ಫಾರ್ ಅಸ್ ಸರ್ ಕೊನೆಯದಾಗಿ ಡಿಸೆಂಬರ್ ಇಪ್ಪತ್ತೊಂಬತ್ತಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ಪ್ರೇಕ್ಷಕರದು ಅಂದರೆ ಈಗ ಎಷ್ಟು ಟಿಕೆಟ್ಸ್ ಎಲ್ಲ ಸೋಲ್ಡ್ ಔಟ್ ಆಗಿದೆ ರೆಕಾರ್ಡ್ ಬ್ರೇಕಿಂಗ್ ಅಂದರೆ ಕಲ್ ಅಂದರೆ ಟಿಕೆಟ್ಸ್ ಸೋಲ್ ಸೇಲ್ ಆಗ್ತಿರೋ ವಯಸ್ಸಲ್ಲೂ ಕೂಡ ರೆಕಾರ್ಡ್ಸ್ ಕ್ರಿಯೇಟ್ ಆಗ್ತಾ ಇದೆ ಏನು ಹೇಳಕ್ಕೆ ಇಷ್ಟಪಡ್ತಿದ್ದೀರಾ ಸೊ ದರ್ಶನ್ ಫ್ಯಾನ್ಸ್ಗಳನ್ನು ಬಿಟ್ಟು ನ್ಯೂಟ್ರಲ್ ಫ್ಯಾನ್ಸ್ ಇದರಲ್ಲಿ ಏನು ಇಷ್ಟಪಡೋದಕ್ಕೆ ಏನಿರುತ್ತೆ ಈ ಸಿನಿಮಾದಲ್ಲಿ ನ್ಯೂಟ್ರಲ್ ಸಿನಿಮಾ ಫ್ಯಾನ್ಸ್ ಹೇಳಕ್ಕೆ ಬಂದೆ ನಿಮ್ಗೆ ಫ್ಯಾನ್ಸಿಗೆ ಏನು ಬೇಕು ಅದು ಖಂಡಿತವಾಗ್ಲೂ ಕೇಟರ್ ಮಾಡೇ ಮಾಡ್ತೀವಿ ಅದು ಇದ್ದೇ ಇದೆ ಸಿನಿಮಾದಲ್ಲಿ ಅದು ಬಿಟ್ಟು ಎಲ್ಲರಿಗೂ ಇಷ್ಟ ಅದಕ್ಕೆ ಇನ್ನು ಸ್ವಲ್ಪ ಜಾಸ್ತಿ ವರ್ಕ್ ಮಾಡಿದ್ವಿ ಅದರದ್ದೇ ಪಾಲ್ ಜಾಸ್ತಿ ಇದೆ ಎಲ್ಲರಿಗೂ ವರ್ಕ್ ಆಗುತ್ತೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅನ್ನೋದು ಫ್ಯಾನ್ಸ್ಗೂ ಇಷ್ಟ ಆಗೇ ಆಗುತ್ತೆ ಪ್ಲಸ್ ಅವ್ರಿಗೆ ಏನು ಎಕ್ಸ್ಟ್ರಾ ಬೇಕಿತ್ತು ಅದು ಕೂಡ ಸಿನಿಮಾದಲ್ಲಿ ಸೊ ಇಟ್ಸ್ ಅನ್ ಇಟ್ಸ್ ಅ ಕಾಂಟೆಂಟ್ ಸೆಟ್ ಇನ್ ಅ ಕಮರ್ಷಿಯಲ್ ವೇ ಸೊ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಒಳ್ಳೆ ಕಾಂಟೆಂಟು ಕಮರ್ಷಿಯಲ್ ವೇನ ಹೇಳಿದ್ವಿ ತುಂಬ ಸೀರಿಯಸ್ ಆರ್ಟ್ ಆರ್ಟ್ ಫಿಲಮ್ ಥರ ಹಂಗೆ ಹೇಳಲ್ಲ ನಾವು ಆ ಕಮರ್ಷಿಯಲ್ ಮೀಟರ್ ಇರುತ್ತೆ ಆ ಹೈಸ್ ಇರುತ್ತೆ ನಿಮಗೆ ಎಕ್ಸೈಟ್ಮೆಂಟ್ ಇರುತ್ತೆ ಎಲ್ಲಾನು ಇರುತ್ತೆ ಬಟ್ ವಿಷ ಪರ್ಫಾರ್ಮೆನ್ಸು ಇನ್ನೊಂದು ಅದೆಲ್ಲಾನು ಒಂದು ಕಡೆ ತರಲಾಗಿ ಕರ್ಮ್ ಹೋಗ್ತಾ ಇರುತ್ತೆ ಥ್ಯಾಂಕ್ ಯು ಸೋ ಮಚ್ ಸರ್ ಎಷ್ಟು ಸಮಯ ನಮಗೋಸ್ಕರ ಕೊಟ್ಟು ನಮಗೋಸ್ಕರ ಮಾತಾಡಿದ್ದಕ್ಕಾಗಿ ಸೊ ಕಾಟೇರ ಸಿನಿಮಾ ನಾಡಿದ್ದು ರಿಲೀಸ್ ಆಗ್ತಾ ಡಿಸೆಂಬರ್ ಇಪ್ಪತ್ತೊಂಬತ್ತಕ್ಕೆ ಆಲ್ ದ ಬೆಸ್ಟ್ ನಿಮ್ಮ ಇಡೀ ತಂಡಕ್ಕೆ ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಸೋ ಮಚ್ ಸೊ ಸ್ನೇಹಿತರೆ ಇದಿಷ್ಟು ತರುಣ್ ಸುಧೀರ್ ಅವರ ಮಾತುಗಳು ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ನ್ಯಾಷನಲ್ ಟಿ ವಿನ ಫಾಲೋ ಮಾಡ್ತಾ ಇರಿ ಧನ್ಯವಾದಗಳು